आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः जय गुरुदेव जय श्रीराम। इवर्गळ आशीर्वाद तगोंडु भगवद्गीते उपन्यासगळु ಎರಡನೇ ಪುಸ್ತಕದಲ್ಲಿ 18ನೇ ಅಧ್ಯಾಯ ಕೊನೆಯ ಅಧ್ಯಾಯ ನೋಡ್ತಾ ಇದ್ದೀವಿ. ಅದರಲ್ಲಿ ನಿನ್ನೆ ನಾವು ಮಾಡಿದ್ದು 177ನೇ ಚಾಪ್ಟರ್ನಲ್ಲಿ 18ನೇ ಅಧ್ಯಾಯದಲ್ಲಿ 19-20ನೇ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಅದರ ಸಾರಾಂಶ ನೋಡಿಕೊಂಡು ಮುಂದಕ್ಕೆ ಹೋಗೋಣ. ನೆನ್ನೆ ಮಾಡಿದ ಸಾರಾಂಶ, ಕರ್ಮದ ಅಂಗವಾಗಿರುವ ಜ್ಞಾನಾದಿಗಳು ಅಂತ. ಅಂದರೆ ನಾವು ಯಾವುದೇ ಒಂದು ಕರ್ಮ ಮಾಡಬೇಕಾದ್ರೆ ಅದರಲ್ಲಿ ಎರಡು ಭಾಗ ಇರುತ್ತೆ. ಒಂದು ನಡೆ ತಿಳುವಳಿಕೆ. ನಡೆ ಅಂತಂದರೆ ಏನು ಅಂದರೆ ಕ್ರಿಯೆ, ಕರ್ಮ. ತಿಳುವಳಿಕೆ ಅಂದರೆ ಜ್ಞಾನ. ಈಗ ನೋಡ್ರಿ, ಕರ್ಮ ಯೋಗ, ಅದರಲ್ಲಿ ಕ್ರಿಯೆ ಇದೆ, ಜ್ಞಾನ ಇದೆ. ಯೋಗ ಅಂದರೆ ಜ್ಞಾನ, ಕರ್ಮ ಅಂದರೆ ಏನು? ಕ್ರಿಯೆ. ನಾನು ಕರ್ಮಯೋಗ ರೂಪದಲ್ಲಿ ಆ ಒಂದು ಕ್ರಿಯೆಯನ್ನು ಮಾಡಿದ್ರೆ, ಕ್ರಿಯೆ ಅಂದರೆ ಏನು? ಲೌಕಿಕ ವೈದಿಕ ಪಾರಮಾರ್ಥಿಕ ಮಾಡಿದ್ರೆ ಕ್ರಿಯೆನ, ಅಥವಾ ಕಾಯ ವಾಚ ಮನಸ, ನಾನೇನು ಮಾಡಿದ್ರು ಕರ್ಮಯೋಗದಲ್ಲಿ ಮಾಡಿದ್ರೆ ಆಗ ಜ್ಞಾನಕ್ಕೆ ಯೋಗ್ಯತೆ ತಂದುಕೊಡುತ್ತೆ. ಇದು ಇಷ್ಟಂತೂ ನಾವು ನಿನ್ನೆ ನೋಡಿದ್ವಿ. ನಡೆಯ ಪೂರ್ಣತೆಯೇ ಕರ್ಮಯೋಗ. ನಡೆ ಅಂದರೆ ಕ್ರಿಯೆ. ಇನ್ನ ತಿಳುವಳಿಕೆಯ ಪೂರ್ಣತೆ ಅಂದರೆ ಜ್ಞಾನ. ತಿಳುವಳಿಕೆ ಅಂತಂದರೆ ಅಲ್ಲಿ ಜ್ಞಾನವೇ, ಅದರ ಪೂರ್ಣತೆ ಏನು? ನಮ್ಮನ್ನು ಜ್ಞಾನ ಕರ್ಕೊಂಡು ಹೋಗುತ್ತೆ, ಜ್ಞಾನ ಯೋಗಕ್ಕೆ, ಅಂದರೆ ಮೋಕ್ಷವನ್ನು ತಂದು ಕೊಟ್ಬಿಡುತ್ತೆ ಅನ್ನೋದು ಕೂಡ ಹೇಳಿದ್ದಾಯಿತು. ಮತ್ತೆ ಈ ಕರ್ಮಯೋಗ ಅಂತ ಗೊತ್ತು ನಮಗೆ. ಮತ್ತೆ ಈ ಭರ್ತೃಹರಿ ಅನ್ನೋನು ಹೇಳ್ತಾನೆ, ಇಲ್ಲಿ ವಿಷಯಗಳನ್ನ ನಾವೇ ಬಿಡೋದು ಒಂದು, ಅವುಗಳೇ ಬಿಟ್ಟು ಹೋಗೋದು ಒಂದು, ಎರಡು ಹೇಳ್ತಾರೆ. ಎರಡರಲ್ಲಿ ಯಾವ್ದು ಮಾಡಬೇಕು? ವಿಷಯ ಈಗ ಎರಡು ಅಷ್ಟೇ, ನಾವು ಬಿಡಲಿ ಬಿಡದೇ ಇರಲಿ ಒಂದಲ್ಲ ಒಂದು ದಿವಸ ವಿಷಯಗಳು, ಆಬ್ಜೆಕ್ಟ್ಸ್ ನಮ್ಮನ್ನು ಬಿಟ್ಟೋಗುತ್ತೆ. ಈಗ ನಾವು ಹುಟ್ಟದಾಗಿ ಶರೀರ ತಗೊಂಬಂದ್ವಿ, ಈ ಶರೀರದಿಂದ ಪ್ರಪಂಚ ಎಷ್ಟು ಸಂಪಾದನೆ ಮಾಡಿದ್ವಿ. ಈಗ ನನ್ನ ದೇಹ ಬಿಟ್ಟ ಮೇಲೆ ನನ್ನ ಜೊತೆನಲ್ಲಿ ಈ ಶರೀರ ಬರುತ್ತಾ? ಈ ಶರೀರ ಬರೋದಿಲ್ಲ. ಜೊತೆಗೆ ಈ ಶರೀರದಿಂದ ಸಂಪಾದನೆ ಮಾಡಿದ್ದು ಆಸ್ತಿ ಪಾಸ್ತಿ ಅಂತಸ್ತ ಯಾವುದು ಬರೋದಿಲ್ಲ. ಕರೆಕ್ಟ್ ತಾನೆ? ಈಗ ಅದು ಬರೋದಿಲ್ಲ ಅಂತ ಗೊತ್ತು, ಈಗ ಅದೇ ಬಿಟ್ಟುಬಿಡುತ್ತೆ. ಈಗ ಅಕಸ್ಮಾತ್ ನಾನು ಅದನ್ನು ಅಟ್ಯಾಚ್ಮೆಂಟ್ ಮೋಹದಿಂದ ಇಟ್ಕೊಂಡಿದ್ದರೆ ಅದು ಹೋಗುವಾಗ ನನಗೆ ಹಿಂಸೆ ಕೊಟ್ಟು ಹೋಗುತ್ತೆ. ಸತ್ತೋದ್ರೆ ಮತ್ತೆ ಹುಟ್ಟು ಬರ್ತೀವಿ, ಅದು ಬೇರೆ. ಈಗ ನಮಗೆ ಯಾರೋ ಆ ಥರ ಆಗೋದು ಬೇಡ, ನಮ್ಮ ಹತ್ತಿರದವರು ಅಥವಾ ಬಿಸ್ನೆಸ್ನಲ್ಲಿ ಲಾಸ್ ಆಯಿತು, ದುಡ್ಡು ಕಳ್ಕೊಂಡ್ವಿ, ಅಥವಾ ಅವಮಾನ ಆಯಿತು, ಮತ್ತು ಈ ಸಾಲ ಪಾಲ ಮಾಡಿಬಿಟ್ವಿ, ಅವಾಗ ಏನಾಗುತ್ತೆ? ದುಃಖ ಆಗುತ್ತೆ. ಯಾಕೆ? ವಸ್ತುಗಳು ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ಈಗ ನೋಡ್ರಿ, ಇನ್ನೊಂದಿದೆ, ನಾನೇ ಬಿಟ್ಬಿಟ್ರೆ ಹೇಗಿರುತ್ತೆ? ಇದು ನಾನೇ ಬಿಟ್ಟರೆ ಏನಾಗುತ್ತೆ? ಆಗ ನನಗೆ ದುಃಖ ಆಗೋದಿಲ್ಲ ಅಂತ ಹೇಳಿ ನಿನ್ನೆ ಎಲ್ಲ ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ. ಆದ್ದರಿಂದ ವಿಷಯಗಳು ತಾವೇ ಹೋಗುವಾಗ ಮನುಷ್ಯರನ್ನು ಬೇಕಾದಷ್ಟು ಪೀಡಿಸಿ ಆಳಿಸಿ ದುಃಖ ಕೊಟ್ಟು ಹೋಗುತ್ತೆ. ಬೇಕಾದ್ರು ನಾವೇ ಅವುಗಳನ್ನ ಬಿಟ್ಬಿಟ್ರೆ ಯಾವ ದುಃಖನೂ ಕೊಡೋದಿಲ್ಲ. ಯಾಕೆ? ನಾವೇ ಬಿಟ್ಟಿದ್ದೀವಿ ಎಫರ್ಟಿಂದ. ಹೇಗಿದೆ ಇದು? ಗೀತೆ ಹೇಳ್ಕೊಡೋ ತಿಳುವಳಿಕೆ ಜ್ಞಾನ ಅಂತಾರೆ. ಗೀತೆ ನಮ್ಗೆ ಇದನ್ನು ಹೇಳಕ್ಕೆ ಬಂದಿದೆ, ನಾವು ಕೇಳೋದಕ್ಕೆ ರೆಡಿ ಇಲ್ಲ.
ಮತ್ತೇನು ಮಾಡಬೇಕು? ವಸ್ತುಗಳನ್ನ ಬಿಟ್ಬಿಟ್ಟು ಕಾಡಿಗೆ ಹೋಗ್ರಿ, ಸನ್ಯಾಸಿಗಳ ಥರ ಅಲ್ಲ. ಮತ್ತೇನು? ಆ ವಸ್ತುಗಳಲ್ಲಿರುವ ಮಮಕಾರ, ಮಮತೆ, ತಾದಿಯಾತ್ಮ, ಅಟ್ಯಾಚ್ಮೆಂಟ್, ಮೋಹ, ಇದನ್ನು ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಕರ್ಮಯೋಗ. ಅದನ್ನೇ ಹೇಳೋದು, ಫಲಾಪೇಕ್ಷೆ, ನಾನು ಮಾಡ್ತಾ ಇನ್ನೇನು ಅಹಂಕಾರ, ಅವೆರಡು ಬಿಟ್ಬಿಟ್ರಿ ನೋಡ್ರಿ. ಆಗ ನಿಮಗೆ ಆ ವಸ್ತುಗಳು ಹೋದಾಗಲೂ ದುಃಖ ಇಲ್ಲ, ಇದ್ದಾಗಲೂ ದುಃಖ ಇಲ್ಲ. ನಮಗೆ ಹೇಗಿದೆ ಇದು ಹೇಳೋದು ಗೀತೆ. ಇಲ್ಲಿವರೆಗೂ ಆಗಿತ್ತು, ಮುಂದಕ್ಕೆ ಹೋಗೋಣ. ಈ ಯಾಕೆ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ? ಈ ಕರ್ಮಯೋಗದಲ್ಲಿ ಎರಡಿದೆ, ಒಂದು ಕ್ರಿಯಾ, ಇನ್ನೊಂದು ಜ್ಞಾನ ಅಂತ. ಯಾಕೆ ಅಂತಂದರೆ ನಾವು ಕರ್ಮಯೋಗ ರೂಪದಲ್ಲಿ ಮಾಡಿ ಚಿತ್ತಶುದ್ಧಿ ಮಾಡಿಕೊಂಡು ಅಂತರ್ಮುಖತ್ವ ಬಂದು ಕರ್ಮಗಳೆಲ್ಲ ತಾವೇ ಬಿದ್ದು ಹೋಗುತ್ತೆ. ಆವಾಗ ಕರ್ಮ ಸನ್ಯಾಸವಾಗುತ್ತೆ, ಏಕಾಂತವಾಸ ಬರುತ್ತೆ, ಮೌನ ಬರುತ್ತೆ. ಹಾಗೇ ಸ್ವಲ್ಪ ನೇರಾದ ಸಾಧನೆಗಳನ್ನ ಮಾಡಿದ್ರೆ ಜ್ಞಾನದಲ್ಲಿ ನೆಲೆ ಬಂದ್ಬಿಡುತ್ತೆ. ಏನಾಗುತ್ತೆ ಅವಾಗ? ಆವಾಗ ಪ್ರಪಂಚವೆಲ್ಲವೂ ನಿಜವಾಗಿ ಆನಂದಮಯವಾಗಿರುತ್ತೆ. ಹೇಗಿದೆ ನೋಡ್ರಿ, ನಾನು ಕನ್ನಡಕ ಒಂದು ಬದಲಾವಣೆ ಮಾಡಿದ್ರೆ ಸಾಕು, ನೀವು ಕೆಂಪು ಕನ್ನಡಕ ಹಾಕ್ಕೊಳ್ರಿ, ಪ್ರಪಂಚ ಎಲ್ಲ ಕೆಂಪು ಕಾಣುತ್ತೆ. ನೀಲಿ ಹಾಕ್ಕೊಳ್ರಿ, ಪ್ರಪಂಚ ಎಲ್ಲ ನೀಲಿಯಾಗಿ ಕಾಣುತ್ತೆ. ಏನೂ ಬದಲಾವಣೆ ಮಾಡೋಲ್ಲ, ಪ್ರಪಂಚ ಹೇಗಿರುತ್ತೋ ಹಾಗೇ ಇರುತ್ತೆ. ಮತ್ತು ಏನು ಬದಲಾವಣೆ ಮಾಡ್ತು? ಇಲ್ಲಿ ಬದಲಾವಣೆ. ನಿಮ್ಮ ಕನ್ನಡಕ ಚೇಂಜ್ ಮಾಡಿದ್ರಿ, ಕೆಂಪದು ಹಾಕ್ಕೊಂಡ್ರೆ ಪ್ರಪಂಚ ಕೆಂಪದು, ನೀಲಿ ಹಾಕ್ಕೊಂಡ್ರೆ ನೀಲಿ. ಹೀಗೆ ಮತ್ತು ನಮ್ಮ ಮನಸ್ಸನ್ನು ಬದಲಾಯಿಸ್ಕೋಬೇಕು. ನಾವು ಏನು ಮಾಡ್ತೀವಿ ಅಂದರೆ, ಹೆಂಡತಿನ, ಗಂಡನ್ನ, ಮಕ್ಕಳನ್ನ, ನಮ್ಮ ಸುತ್ತಮುತ್ತಲು ಇರೋರನ್ನ ಬದಲಾಯಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ದಡ್ರು ನಿನ್ನನ್ನೇ ನೀನು ಬದಲಾವಣೆ ಮಾಡ್ಕೊಳಕ್ ಆಗದೆ ಇದ್ದಾಗ ಹೊರಗಡೆ ಇರೋ ಬೇರೆಯವನ ಹೆಂಗಪ್ಪ ಬದಲಾವಣೆ ಮಾಡ್ತೀಯ? ಅವನು ಆಗೋದಿಲ್ಲ, ನೀನು ಬಿಡೋದಿಲ್ಲ. ಮತ್ತು ನಿನಗೆ ದುಃಖ ತಪ್ಪಿದ್ದಲ್ಲ ಕಟ್ಟಿಟ್ಟ ಬುದ್ಧಿ ಬೇಕಾ? ಮತ್ತೇನು ಮಾಡಬೇಕು? ನಾವು ಬದಲಾವಣೆ ಮಾಡಿಕೊಂಡ್ರೆ ಆಯಿತು, ಎಷ್ಟು ಚೆನ್ನಾಗಿದೆ ಅಲ್ಲ. ಹೋದ ಕಡೆಯೆಲ್ಲ ಚಪ್ಪಲಿ ಹಾಕೋದು ಹೆಂಗಿರುತ್ತೆ ಕತೆ ಹೇಳಿದ್ದೆ ನಿಮಗೆ, ಜ್ಞಾಪಕ ಮಾಡಿಕೊಡ್ರಿ. ನನ್ನ ಕಾಲಿಗೆ ನಾನು ಚಪ್ಪಲಿ ಹಾಕ್ಕೊಂಡು ಬಿಟ್ಟರೆ ಮುಳ್ಳಿರಲಿ, ಗಾಜಿರಲಿ, ಗಲೀಜಿರಲಿ, ನನ್ನ ಕಾಲಿಗೆ ಕಿಂಚಿತ್ ಮೆತ್ಕೊಳ್ಳಲ್ಲ. ಹಾಗೆ ಆಧ್ಯಾತ್ಮ ಅನ್ನೋ ಚಪ್ಪಲಿನ ನಿಮ್ಮ ಮನಸ್ಸಿಗೆ ಹಾಕ್ಕೊಳ್ರಿ, ಆ ಜ್ಞಾನ ಬರಬೇಕು. ಬಂದರೆ ಇದೇ ಪ್ರಪಂಚವೇ ಆನಂದವಾಗಿ ತೋರುತ್ತೆ. ಮೊದಲು ಹೇಗಿತ್ತು? ದುಃಖಮಯವಾಗಿತ್ತು, ಶೋಕಮಯವಾಗಿತ್ತು, ಅನಿತ್ಯವಾಗಿತ್ತು, ಅಶಾಶ್ವತವಾಗಿತ್ತು, ಬಂದು ಹೋಗದಾಗಿತ್ತು. ಈಗ ಅದೇ ಪ್ರಪಂಚ ಶಾಶ್ವತ ಆನಂದವಾಗಿದೆ, ಸುಖವಾಗಿದೆ, ನೆಮ್ಮದಿಯಿಂದ ಇದೆ, ತೃಪ್ತಿ, ಕೃತಕೃತ್ಯತೆ, ಸಾಕು ಬೇಕು ಕೂಡ ಕಾಟ ಇಲ್ಲ ನೋಡ್ರಿ ಅದೇ ಪ್ರಪಂಚ. ಎಕ್ಸಾಂಪಲ್ ಬೇಕಾದ್ರೆ ಸರ್ ಕೊಟ್ಟಿದ್ದೀವಿ, ಪಿತಾಮಹ ಭೀಷ್ಮ ಪಿತಾಮಹ ಧರ್ಮರಾಯನ ಮತ್ತು ದುರ್ಯೋಧನ ಕರೆದು ಪ್ರಪಂಚ ಪ್ರದಕ್ಷಿಣೆ ಹಾಕೊಂಡ್ಬಂದಾಗ ಇಬ್ಬರು ಒಂದೊಂದು ಬೇರೆ ಬೇರೆ ಆನ್ಸರ್ ಕೊಡ್ತಾರೆ. ಯಾಕೆ? ಅವ್ರು ನೋಡೋ ಮನಸ್ಸಿನ ದೃಷ್ಟಿ. ಧರ್ಮರಾಯ ಹೇಳ್ತಾನೆ, ಎಲ್ಲಿ ನೋಡಿದ್ರು ಸಂತೋಷ, ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ ಅಂತಾರೆ. ದುರ್ಯೋಧನ ಎಲ್ಲಿ ನೋಡಿದ್ರು ಮೋಸ, ವಂಚನೆ, ಕಪಟ, ಸುಳ್ಳು, ಹಿಂಸೆ, ದರೋಡೆ, ಕೊಲೆ ಅಂತ ನೋಡ್ರಿ ಒಂದೇ ಪ್ರಪಂಚ. ಆದ್ದರಿಂದ ನಾವು ಕರ್ಮಯೋಗ ಮಾಡಿ ಆ ತತ್ವದಲ್ಲಿ ನಿಂತರೆ ಈ ದೃಷ್ಟಿ ಬರುತ್ತೆ. ಯಾರು ಬೇಡ ಸ್ವಾಮಿ? ಸೊ ಕನಸಿನಲ್ಲಿ ಯೋಗ ನಮಗೆ ರೆಕ್ಕೆಗಳು ಬಂದಿದೆ ಅಂತ ಇಟ್ಕೊಳ್ರಿ, ಬರುತ್ತೆ. ಈ ಥರದ್ದೆಲ್ಲ ಆಗುತ್ತೆ. ಕನಸಿನಲ್ಲಿ ರೆಕ್ಕೆಗಳು ಬಂದು ಮೇಲೆ ಹಾರಾಡ್ತಾ ಇರ್ತೀರಾ? ಸುಮ್ಮನೆ ಕೈ ಬಿಡಿದ್ರೆ ಸಾಕು ಮೇಲಕ್ಕೆ ಹೋಗ್ಬಿಡ್ತೀರಾ? ಇವೆಲ್ಲ ಆಗ್ತಾ ಇರುತ್ತೆ. ಅಲ್ಲೇನಾದರೂ ಕ್ರಿಯೆ ಮಾಡ್ತೀರಾ ಸ್ವಾಮಿ? ಏನು ಮಾಡೋದಿಲ್ಲ. ಹಾಗೆಯೇ ಈ ಎಚ್ಚರದಲ್ಲಿ ಯಾಕೆ ಸುಮ್ಮನೆ ಬೆಟ್ಟಕಲ್ಲೇ ತಾಕ್ತೀವಿ? ಅದೇ ಮಾಡ್ತಾ ಇರೋದು, ಗೊತ್ತಿಲ್ಲ ನಮಗೆ. ಈ ವಿಚಾರ ತಿಳ್ಕೊಂಡಾಗ ನಾನೆಂತ ದಡ್ಡ, ರ್ಯಾಟ್ ರೇಸ್, ಬೆಟ್ಟಕಲ್ಲೇ ತಾಕೋದು ಬೇಕಾ? ಹಾಗಾಗ್ತಾ ಇದೆ. ಹೀಗೆ ಕರ್ತೃತ್ವದಿಂದ ಅಭ್ಯುದಯವಾಗುವುದೆಂದು ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ. ನಾನು ಕೆಲಸ ಮಾಡಿದ್ರೇ ನಡೆಯೋದು, ಇಲ್ದಿದ್ರೆ ಆಗೋದಿಲ್ಲ ಅಂತ ದಡ್ರು. ಈ ಕನಸಿನಲ್ಲಿ ರೆಕೆಗಳು ಬಂದು ಹಾರ್ತಾ ಇರುತ್ತೆ, ಕೈ ನಿಂಗಂದ್ರೆ ಸಾಕು ಮೇಲಕ್ಕೆ ಹೋಗ್ತಾ ಇರ್ತಾರೆ.
ಕನಸಿನಲ್ಲಿ ಕ್ರಿಯೆ ನಡೆಯುತ್ತ ಸ್ವಾಮಿ, ಏನೂ ನಡೆಯಲ್ಲ. ಎಚ್ಚರ ಆದ್ಮೇಲೆ ಯಾವ ಕ್ರಿಯೆ ಮಾಡಿದ್ರಿ ಕನಸಿನಲ್ಲಿ? ಏನು ಮಾಡಿಲ್ಲ. ಹಾಗೆ ಎಚ್ಚರದಲ್ಲಿ ಬಿಡ್ರಿ ಅಂತ ಹೇಳುತ್ತೆ. ಅಷ್ಟು ಸುಲಭ ಅಲ್ಲ, ಅದಕ್ಕೆ ಸಾಧನೆ ಮಾಡ್ರಿ ಅಂತ ಹೇಳೋದು. ನಮಗೆ ಸುಖ ಪ್ರಾಪ್ತಿಯಾಗುವುದೆಂದು ಅದು ಇಲ್ಲದಿದ್ದರೆ ಕೆಡ್ತೀವಿ ಅಂತ ನಾವು ಭಾವನೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಎಚ್ಚರದಲ್ಲಿ, ಅದಕ್ಕೆ ಕ್ರಿಯೆ ಮಾಡ್ತಾ ಇರೋದು. ಹಾಗೆ ಈ ಕರ್ತೃತ್ವ ಭೋಕ್ತೃಗಳು, ಭೋಕ್ತೃತ್ವಗಳು ಏನು? ಕನಸಿನ ಹೋರಾಟ. ಎಚ್ಚರದಲ್ಲಿ ನೋಡ್ರಿ, ಅದನ್ನು ಬಿಟ್ಟರೆ ಸಾಕು ಸುಖ ಶಾಂತಿ ನೆಮ್ಮದಿ ಅಲ್ಲೇ ಇದೆ ಅಂತ ತೋರಿಸುತ್ತೆ. ಇದು ಇಲ್ಲಿಂದ ಪಾರಾಗೋದಕ್ಕೆ ಅಮೃತತ್ವಕ್ಕೆ ಹಾದಿ ಅಂತ ಗೀತೆ ನಮಗೆ ತ್ಯಾಗವನ್ನು ಬೋಧಿಸ್ತಾ ಇದೆ. ತ್ಯಾಗದಲ್ಲಿ ಎರಡು ಥರ ಸ್ವಾಮಿ, ಒಂದು ಫಲ ಮತ್ತು ನಾನು ಎರಡನ್ನು ತ್ಯಾಗ ಮಾಡೋದು, ಇನ್ನೊಂದು ಕರ್ಮಗಳನ್ನೇ ತ್ಯಾಗ ಮಾಡೋದು. ನಮಗೆ ಕರ್ಮಗಳನ್ನ ತ್ಯಾಗ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಶಾಸ್ತ್ರ ಏನು ಮಾಡುತ್ತೆ, ಒಂದೇ ಸಾರಿ ಅಷ್ಟು ಬೇಗ ಮಾಡೋಕ್ಕೆ ಬರೋಲ್ಲ. ನೀನು ಪಿ ಎಚ್ ಡಿಗೆ ಹೋಗಿ ಕೂತ್ಕೋಬೇಡ, ನೀನಿರೋದು ಇನ್ನೂ ಕೆಳಗಡೆ ಇದ್ದೀಯ. ಅದಕ್ಕೇನು ಮಾಡು, ಕರ್ಮಗಳನ್ನು ಮಾಡು. ಕರ್ಮಗಳು ಮಾಡದೆ ಸುಮ್ಮನೆ ಕೂತ್ಕೊಳ್ಳೋಕೆ ನಿನ್ನ ಕೈನಲ್ಲಿ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ಎಲ್ಲ ಪ್ರಾಣಿಗಳು ಹುಟ್ಟದಾಗಲಿಂದ ಏನಾದರೂ ಮಾಡ್ತಾ ಇರಬೇಕು, ಬಿಡಬೇಡ. ಬಟ್ ನಾನು ಮಾಡ್ತಾ ಇದ್ದೀನಿ ಏನು, ಅಹಂಕಾರ ಫಲ ಅವೆರಡನ್ನ ಬಿಟ್ಟು ಮಾಡು. ಮುಂದಕ್ಕೆ ಕರ್ಮ ಸನ್ಯಾಸ ತಾನಾಗತ್ತೆ. ಯಾವಾಗ ಕರ್ಮ ಸನ್ಯಾಸ ಆಗುತ್ತೋ ಅಂತರ್ಮುಖತ್ವ ಕರ್ಮಯೋಗಕ್ಕೆ ನಿಮಗೆ ಬೆನಿಫಿಟ್ ಇದಾಗಬೇಕು. ನೋಡಿಕೊಳ್ಳ್ರಿ, ನೀವು ಕರ್ಮಯೋಗ ನನ್ನ ಪೂರ್ತಿ ಆಗಿದೆ ಅಂದರೆ ನಿಮ್ಗೆ ಅಂತರ್ಮುಖತ್ವ ಬರಬೇಕು, ಏಕಾಂತವಾಸ ಮೌನ ಮಾಡಬೇಕು ಅಂತ ಆಸೆ ಆಗಬೇಕು. ಅದಾಗಿದ್ದರೆ ನೋಡ್ರಿ, ಯಾವಾಗ ಕರ್ಮಗಳು ಮಾಡ ಕರ್ಮಯೋಗ ಅಷ್ಟು ಆ ಲೆವೆಲ್ ಬೇಕಾಗಿಲ್ಲ, ಮಾಡಬೇಕಾಗುತ್ತೆ. ಅಧರ್ಮಕತ್ವ ಬಂದರೂ ಮತ್ತು ಸಾಧನೆ ಮಾಡಬೇಕು. ನೇರಾದ ಸಾಧನೆ ಮತ್ತು ಈ ಅಮರಿತ್ವಾದಿ ಸಾಧನೆಗಳು, ಈ ಸಾಧನ ಚತುಷ್ಟಯ ಅವುಗಳನ್ನ ಮಾಡ್ತಾನೇ ಇರಬೇಕು. ಅಲ್ಲಿ ಕರ್ಮಯೋಗ ಉಪಯೋಗಿಸ್ತಾ ಇರಬೇಕು. ಈಗ ಲೌಕಿಕ ವೈದಿಕ ಬಿದ್ದು ಹೋಯಿತು, ಆ ಕಷ್ಟ ಕೆಲಸಗಳು ಬಿಟ್ಬಿಟ್ಟಿರಲ್ಲ. ಹೇಗಿದೆ ನೋಡಿ, ಹೀಗೆ ಮೊಟ್ಟ ಮೊದಲು ಸರ್ವ ಕ್ರಿಯಾಕಾರಕ ಫಲಗಳು ಗುಣಾತ್ಮಕವಾಗಿರುವುದರಿಂದ ಮೂರು ಬಗೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಇವಾಗ ಯಾವ ಎಲ್ಲವೂ ಮೂರು ಬಗೆ ಇರುತ್ತೆ. ಯಾವುದು? ಜ್ಞಾನ, ಕರ್ಮ, ಕರ್ತೃ ಕರ್ತೃ. ಇವು ಮೂರು ಕೂಡ ಸಾತ್ವಿಕ ರಾಜಸಿಕ ತಾಮಸಿಕ ಹೇಳ್ತಾ ಹೋಗ್ತಾರೆ. ಈಗ 19ನೇ ಶ್ಲೋಕ, 18ನೇ ಅಧ್ಯಾಯದಲ್ಲಿ 19, ಜ್ಞಾನಂ ಕರ್ಮ ಚ ಕರ್ತ ಚ ತ್ರಿದೈವ ಗುಣ ಭೇದತಃ ಪ್ರೋಚ್ಯತೆ ಗುಣ ಸಂಖ್ಯಾನಿ ಯಥಾ ವಚ್ಚೃಣು ತಾನ್ಯಪಿ. ಈ ಮೂರನ್ನು ಹೇಳ್ತಾ ಹೋಗ್ತಾರೆ. ಸೊ ಒಂದೊಂದರಲ್ಲೂ ಮೂರು ಮೂರು ಗುಣಗಳು, ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಾವು ಸತ್ವಗುಣವನ್ನು ಅಭ್ಯಾಸ ಮಾಡಬೇಕು, ಮಿಕ್ಕಿರೋ ರಜೋಗುಣ ತಮೋಗುಣಗಳನ್ನ ಬಿಟ್ಬಿಡಬೇಕು ಅನ್ನೋದಕ್ಕೆ ಮೂರನ್ನೂ ಹೇಳ್ತಾ ಇದ್ದಾರೆ. ಇದು ಕಪಿಲ ಸಾಂಖ್ಯರು ಹೇಳಿರೋದು. ಸಾಂಖ್ಯರು ಈ ಬ್ರಹ್ಮಾತ್ಮೈಕತ್ವವನ್ನು ತಿಳಿಸುವುದರಲ್ಲಿ ಸರಿಯಿಲ್ಲ, ಅದನ್ನೇ ಹೇಳಿದ್ದು ನಾವು. ಐದು ಜನ ದರ್ಶನಕಾರರು ಸೃಷ್ಟಿ ತಪ್ಪು, ಅನಾತ್ಮವನ್ನು ತಗೊಂಡು ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಇದೆಲ್ಲ ನಾವು ಆಗಿದೆ ಆದ್ದರಿಂದ ಅದು. ಎರಡನೇದು ಮೋಕ್ಷ ತಪ್ಪು, ಸಾಧನೆ ಕರ್ತೃತಂತ್ರವ ಸಾಧನೆ ತಪ್ಪು, ಅವನು ಬಿಟ್ಬಿಡೋಣ. ಮತ್ತೇನು ಈ ಸತ್ವಗುಣ ರಜಗುಣ ತಮೋಗುಣ, ಈ ಸಾಂಖ್ಯರು ತುಂಬ ಕೃಷಿ ಮಾಡಿದ್ದಾರೆ ಆದ್ದರಿಂದ ನಾವು ಅದನ್ನು ತಗೊಂಡ್ಬಿಡ್ತೀವಿ. ಶಂಕರಾಚಾರ್ಯ ನೋಡ್ರಿ, ಇದು ಗ್ರೇಟ್ನೆಸ್ ಆಫ್ ಶಂಕರಾಚಾರ್ಯ. ಯಾವುದು ತಪ್ಪಿದೆಯೋ ತಲೆ ನೋಡಲ್ಲ, ಮಖ ನೋಡಲ್ಲ. ನನ್ನ ಅಪ್ಪ ಆಗಲಿ, ನಮ್ಮ ಅಮ್ಮ ಆಗಲಿ, ನನ್ನ ನೆಂಟರಾಗಲಿ, ಏನಿಲ್ಲದೆ ನಿಂದು ತಪ್ಪಾಗಿದೆ ಅಂತ ಹೇಳ್ತಾರೆ, ಅವರಲ್ಲಿ ಸರಿಯಾಗಿರೋದನ್ನು ಆಕ್ಸೆಪ್ಟ್ ಮಾಡಿಬಿಡ್ತೀವಿ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು. ಸೊ ನಮ್ಮ ಕುಲಕರ್ಣಿ ಸ್ವಾಮಿಗಳು ಹೇಳ್ತಾ ಇದ್ದರು, ಈ ಆತ್ಮ ಅನ್ನೋದು ಹೇಗಿರುತ್ತೆ ಅಂದ್ರೆ ಮೇಲಿರುತ್ತಂತೆ, ಮತ್ತು ಈ ಪರ್ವೇಟ್ಸ್ ಎವ್ರಿಥಿಂಗ್, ಅದು ಒಂದನ್ನೂ ಬಿಡುವುದಿಲ್ಲ. ಎಲ್ಲವನ್ನು ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಪರ್ವೇಡ್ ಮಾಡುತ್ತೆ, ಎಲ್ಲವನ್ನೂ ವ್ಯಾಪಿಸುತ್ತೆ, ಬಟ್ ಮೇಲ್ ಕೂತಿರುತ್ತೆ ಇದು. ಹಾಗೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು, ಸಾಧನೆಯಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು.
ತತ್ವದಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು, ಸೃಷ್ಟಿಯಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಹೇಗಿದೆ ನೋಡ್ರಿ, ಯಾರೇ ಆಗಲಿ ನಿಮಗೆ ತಪ್ಪಿದ್ದು ನಿಮಗೆ ಮೋಕ್ಷ ಆಗೋದಿಲ್ಲ, ಮುಲಾಜಿಲ್ಲ ಮಕದ ಮೇಲೆ ಹೊಡೆದಾಕ್ಬಿಡ್ತಾರೆ. ನಿಮ್ಗೆ ಚೆನ್ನಾಗಿದೆ ತಗೊಂಡ್ಬಿಡ್ತೀನಿ ನಾವು. ಈ ಸಾಂಖ್ಯರಲ್ಲಿ ಸತ್ವಗುಣ ಮತ್ತು ಈ ಸೃಷ್ಟಿ ತಗೊಳ್ಳಲ್ಲ, ಸತ್ವಗುಣ ತಗೊಂಡ್ಬಿಡ್ತೀವಿ. ಗುಣತ್ರಯ ವಿಭಾಗ ಯೋಗ 14ನೇ ಅಧ್ಯಾಯದಲ್ಲಿ ತಗೊಂಡ್ಬಿಡ್ತೀವಿ, ಎಲ್ಲ ಅವ್ರದೇ. ಇನ್ನು ಪಾತಂಜಲಗಳದ್ದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅಷ್ಟು ತಗೊಂಡ್ಬಿಡ್ತೀವಿ. ಮಿಕ್ಕಿರೋದು ಧಾರಣ ಧ್ಯಾನ ಸಮಾಧಿ. ಅವರು ಅಂತರಂಗ ಸಾಧನ ಇದು, ಬಹಿರಂಗ ಸಾಧನ ಅಂತಾರೆ, ಅದು ಒಪ್ಪೋದಿಲ್ಲ. ಯಾಕೆ? ಅದು ಅಲ್ಲಿ ಅದು ಕರ್ತೃತಂತ್ರವ ಸಾಧನೆ, ಅಲ್ಲಿ ಮೋಕ್ಷ ಆಗೋದಿಲ್ಲ. ಮತ್ತು ಇವರು ದ್ವೈತ ಫಿಲಾಸಫಿ ಅವರು ಏನಾದರೂ ಇದ್ಕೊಳ್ಳಿ. ಯಾಕೆ ಹೇಳಿದೆ ಅಂತಂದರೆ, ಹೀಗೆ ನೈಯಾಯಿಕರು ತಾರ್ಕಿಕರದ್ದು ಎಲ್ಲ ತಗೊಳ್ತಾರೆ ನೋಡ್ರಿ. ಇವತ್ತು ಕಠೋಪನಿಷತ್ನಲ್ಲಿ ಆ ತಾರ್ಕಿಕರ ವಿಚಾರ ತಗೊಂಡು ಎಷ್ಟು ಚೆನ್ನಾಗಿ ತೋರಿಸಿದ್ರು. ತರ್ಕ ಮಾಡೋದರಿಂದ ಸಿಗೋದಿಲ್ಲ ಅಂತ ಏನಾದರೂ ಇದ್ಕೊಳ್ಳಿ. ಇಲ್ಲಿ ಸಾಂಖ್ಯರು ಹೇಳೋದು ಏನಪ್ಪ ಅಂತಂದರೆ, ಅಂದರೆ ಕಪಿಲರ ಸಾಂಖ್ಯರು, ಜಗತ್ತೆಲ್ಲವೂ ಸತ್ವ ರಜಸ್ತಮೋ ಗುಣಗಳಿಂದ ಕೂಡಿದೆ ಅಂತ ಹೇಳ್ತಾರೆ. ಅಮೆರಿಕಾದ ಒಬ್ಬ ಮನಃಶಾಸ್ತ್ರಜ್ಞನು ಈ ಥರ ಹೇಳ್ತಾನೆ, ಅವನು ಪ್ರಪಂಚದಲ್ಲಿ ಜನಗಳು ಮೂರು ವಿಧವಾಗಿರ್ತಾರಂತೆ. ಒಂದು ಮೆದುಳು ಪ್ರಧಾನವಾಗಿರೋರು, ಇನ್ನು ಕೆಲವರು ಹೃದಯ ಪ್ರಧಾನವಾಗಿರೋರು, ಇನ್ನು ಕೆಲವರು ಕ್ರಿಯಾ ಪ್ರಧಾನವಾಗಿರೋರು. ಹಾಗೆ ಅವನು ಹೇಳೋದು, ಈ ಮೆದುಳು ಪ್ರಧಾನವಾಗಿರೋರು ಹೇಗೆ ಅಂತಂತಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಸಾರಿ ಗಂಡ ಹೆಂಡತಿ ಇಬ್ಬರು ಬಸ್ನಲ್ಲಿ ಹೋಗ್ತಾ ಇದ್ರು, ಸ್ಟಾಪ್ನಲ್ಲಿ ಒಂದು ಹೋಟೆಲ್ ಸಿಕ್ತು. ಗಂಡ ಏನು ಮಾಡ್ದ, ಹೆಂಡ್ತಿನ ಬಿಟ್ಟ ಹೋಟ್ಲಿಗೆ ಹೋದ, ಟಿಫನ್ನು ಕಾಫಿ ಎಲ್ಲ ಕುಡ್ದ, ಬಂದು ಆರಾಮಾಗಿ ಕೂತ್ಕೊಂಡ, ಹೆಂಡತಿ ನೋಡ್ತಾ ಇದ್ಲಿದ್ದು. ಇದು ಯಾರೋ ಈ ಮನಃಪ್ರಧಾನವಾದವರು, ಅವರಿಗೆ ಈ ಹೃದಯ ಪ್ರಧಾನ ಇರೋದಿಲ್ಲ. ಅವ್ರು ಹೇಗೆ ಅಂತಂದರೆ, ಪ್ರೀತಿ ವಾತ್ಸಲ್ಯ ಪ್ರೇಮ ಸಹನೆ ತಾಳ್ಮೆ ಅನುಕಂಪ ಇರೋದಿಲ್ಲ. ಬುದ್ಧಿವಂತರಾಗಿರ್ಬೋದು, ಇಂಟೆಲಿಜೆನ್ಸ್ ಆಗಿರ್ಬೋದು, ಕಟ್ಕೊಂಡು ಏನು ಮಾಡ್ತೀರಾ? ಹೆಂಡತಿ ಅಂದರೆ ಅರ್ಧಾಂಗಿ ಆಗಬೇಕು, ಜೊತೆನಲ್ಲಿ ಹಂಗೆ ಬಿಟ್ಟು ಹೋಗ್ತಾರ? ಹೆಂಗಿದೆ ನೋಡಿ, ಇದು ಮೈಂಡ್ ಪ್ರಧಾನವಾಗಿರೋರು ಹೀಗೆ. ಇನ್ನು ಹೃದಯ ಪ್ರಧಾನವಾಗಿರೋರು ಅವರು ಹೇಗಿರ್ತಾರೆ ನೋಡ್ರಿ, ಅವರಿಗೆ ಹೃದಯ ಅಂತಂದರೆ ಈ ಅಹಂಕಾರ ಇವೆಲ್ಲ ಇರುತ್ತೆ, ಕಡಿಮೆ ಇರುತ್ತೆ. ಅವರು ಪ್ರೀತಿ ವಾತ್ಸಲ್ಯ ಪ್ರೇಮ ಸಹನೆ ತಾಳ್ಮೆ ಅನುಕಂಪ ಕ್ಷಮೆ ದಯ ಇವುಗಳು ಸ್ವಲ್ಪ ಇರುತ್ತೆ, ಪೂರ್ತಿ ಹೋಗಿರುತ್ತಿಲ್ಲ. ಅವ್ರಿಗೂ ಅಹಂಕಾರ ಇರುತ್ತೆ, ಇವ್ರಿಗೂ ಅಹಂಕಾರ ಇರುತ್ತೆ. ಬಟ್ ಜನ ಮೂರು ಥರ ಅಂತ. ಇನ್ನು ಕೆಲವರು ಕರ್ಮ ಪ್ರಧಾನ, ಚೇಷ್ಟೆ ಪ್ರಧಾನವಾಗಿರೋದು, ಕರ್ಮ ಮಾಡೋದು. ಇನ್ಫ್ಯಾಕ್ಟ್ ಇದು ಈ ಥರ ಹೇಳ್ತಾರೆ, ನಮ್ಮಲ್ಲಿ ಆ್ಯಕ್ಚುಲಿ ನಮ್ಮಲ್ಲಿ ನಾಲ್ಕು ಮಾರ್ಗಗಳು ಹೇಳ್ತಾರೆ ಗೊತ್ತಲ್ವಾ. ಒಂದು ಬುದ್ಧಿ ಪ್ರಧಾನವಾದವರು ಅಂಥವ್ರಿಗೆ ಜ್ಞಾನ ಮಾರ್ಗ ಅಂತಾರೆ. ಬುದ್ಧಿ ಎಲ್ಲ ಇಂಪಾರ್ಟೆಂಟ್ ಅಲ್ಲಿ. ಇವತ್ತು ಕಾಟಕೋಪನಿಷತ್ನಲ್ಲಿ ಅದರ ಬಗ್ಗೆ ಎಲ್ಲ ಚೆನ್ನಾಗಿ ಚಿಂತನೆ ಮಾಡಿದ್ವಿ. ಬುದ್ಧಿ ಅಂದರೆ ಇಂಟೆಲಿಜೆನ್ಸು, ಗ್ರಾಸ್ಪಿಂಗ್ ಪವರು, ಮೆಮರಿ ಪವರ್ ಇದೆಲ್ಲ ವಿವೇಕ ಉಪಯೋಗಿಸ್ತಾರೆ. ಅವ್ರಿಗೆ ಸ್ವಲ್ಪ ಬುದ್ಧಿ ಬೇಕಾಗತ್ತಿಲ್ಲ ಅಂತಲ್ಲ, ಆದರೆ ಹಾಗೆ ಬುದ್ಧಿ ಪ್ರಧಾನವಾದವರಿಗೆ ಜ್ಞಾನಕಾಂಡ. ಮತ್ತು ಹೃದಯ ಅಂದರೆ ಹೃದಯ ಪ್ರಧಾನವಾದವರಿಗೆ ಮನಸ್ಸು, ಮನಸ್ಸು ಪ್ರಧಾನವಾದವರಿಗೆ, ಹೃದಯ ಪ್ರಧಾನವಾದವರಿಗೆ ಭಕ್ತಿ ಮಾರ್ಗ ಭಾವನೆ ಇರಬೇಕು, ಭಾವನ ಪ್ರಧಾನವಾಗಿರ್ತಾರೆ ಇವರು. ಇನ್ನು ವಿಲ್ ಪವರ್, ಏನಾದರೂ ಆಗಲಿ ನಾನು ಇದನ್ನು ಮಾಡ್ತೀನಿ ಅಂತ ಹೇಳೋರಿಗೆ ಈ ಅಷ್ಟಾಂಗ ಯೋಗ, ಅದರಲ್ಲಿ ವಿಲ್ ಪವರ್ ಹಾಕಿ ನಾನು ಇವತ್ತು ಮಾಡೇ ಮಾಡ್ತೀನಿ ಯೋಗ, ಉಪವಾಸ ನಾನು ಮಾಡ್ತೀನಿ ಹಠದಿಂದ ಅಂಥವರಿಗೆ ರಾಜಮಾರ್ಗ ಅಂತಾರೆ. ಬಟ್ ರಾಜಮಾರ್ಗ ನಮ್ಮೆಲ್ಲ ಥರ ತೊಗೊಂಡಿಲ್ಲ, ಇರಲಿ ಏನಾದರೂ ಇರಲಿ. ಇನ್ನೊಂದು ಕ್ರಿಯಾ, ಕೆಲವರು ಕೆಲಸ ಮಾಡೋದ್ರಲ್ಲಿ ಚೆನ್ನಾಗಿರ್ತಾರೆ, ಅವ್ರು ಹೇಳ್ತಾರೆ ಸೋಂಬೇರಿಗಳಲ್ಲ ಅವರು, ಅವರಿಗೆ ಈ ಬುದ್ಧಿ ಅದಾಗಲ್ಲ. ರಮಣ ಮಹರ್ಷಿಗಳ ಆಶ್ರಮ ಇದು ಬುದ್ಧಿ ಪ್ರಧಾನವಾಗಿರೋದು, ನಾನಂದರೆ ಯಾರು ಈ ವಿವೇಕದಿಂದ ಇವೆಲ್ಲ ನೋಡ್ಕೊಳ್ಳೋದು ಇದು ಸ್ವಲ್ಪ ಕಷ್ಟ, ಎಲ್ರಿಗೂ ಆಗೋದಿಲ್ಲ ಇದು ಬುದ್ಧಿ ಪ್ರಧಾನವಾಗಿರೋದು.
ಇದು ರಮಣ ಮಹರ್ಷಿಗಳ ಆಶ್ರಮ. ಇನ್ನು ಮನ ಪ್ರಧಾನವಾಗಿರೋರು, ಹೃದಯ ಪ್ರಧಾನವಾಗಿರೋರಿಗೆ ಭಾವನೆ ಮಾಡೋದು, ಅವ್ರಿಗೆ ಪ್ರೀತಿ ಮಾಡೋಕ್ಕೆ ಬರುತ್ತೆ. ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲರೂ ಆ ಪ್ರೀತಿ ಮಾಡೋದು, ಅವ್ರ ಜೊತೆಯಲ್ಲಿ ಸಂತೋಷದಿಂದ ಇರೋಕ್ಕೆ ಬರೋದು, ಅವ್ರನ್ನ ಮೆತ್ತಿಗೆ ದೇವರ ಕಡೆ ತಿರುಗಿಸ್ತೀವಿ. ಇದು ಕನಗಡ ಆಶ್ರಮ, ಬ್ರಹ್ಮಚೈತನ್ಯರ ಆಶ್ರಮ. ಇಲ್ಲಿ ಭಕ್ತಿ ಪ್ರಧಾನ, ಬ್ಲೈಂಡಾಗಿ ದೇವ್ರನ್ನ ನಂಬಿಕೊಂಡು ಜಪ ಹೇಳ್ಕೊತಾರ್ರಿ. ಇದು ಹೇಗಿದೆ ನೋಡ್ರಿ. ಇದು ಇನ್ನು ಕರ್ಮ, ಯಾರು ಕ್ರಿಯಾ ಪ್ರಧಾನವಾಗಿರ್ತಾರೋ ಅವ್ರಿಗೆ ಸ್ವಾಮಿ ನಾವು ಈ ಬುದ್ಧಿನೂ ಓಡಿಸಲ್ಲ, ನಮ್ಗೆ ಆ ಥರ ಮನಸ್ಸು ಇಲ್ಲ. ನೀವು ಕೆಲಸ ಹೇಳ್ರಿ, ಕತ್ತೆ ಮಾಡ್ದಂಗೆ ಮಾಡ್ತೀವಿ ನಾವು ಕೆಲಸ, ಗೊಹೇಡ್ ಕರ್ಮಯೋಗ ರೂಪದಲ್ಲಿ ಮಾಡೋ ಅಂತ ಹೇಳ್ಕೊಡ್ತೀವಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಹೀಗೆ ನಮ್ಮಲ್ಲಿ ನಾಲ್ಕು ಪ್ರಧಾನ ಹೇಳ್ತಾರೆ ಹಾಗೆ. ಆದ್ದರಿಂದ ಇನ್ನು ಕರ್ಮ ಪ್ರಧಾನ ಯಾವುದು ಅಂತಂದರೆ, ಅಲ್ಲಿ ಇವರು ಯಾರು ಪೊಲಿಟಿಕಲ್ ಲೀಡರ್, ಅವರ ಹೆಸರೇನು, ಶ್ರೀ ಅರವಿಂದ ಆಶ್ರಮ. ಅಲ್ಲಿ ಕರ್ಮಕಾಂಡ, ಅಲ್ಲಿ ಹೋದರೆ ಎಲ್ಲರೂ ತುಂಬ ಕೆಲಸ ಮಾಡೋದು, ಮಟ್ಟದು ಹೀಗೆ ಮಾಡ್ತಾರೆ ಅಲ್ಲಿ, ಅಲ್ಲಿ ಕರ್ಮಕಾಂಡ ಹಾಗೆ. ಸೊ ನಾನು ಹೇಳ್ತಾ ಇರ್ತೀನಿ, ನಮ್ಮ ಆಶ್ರಮಕ್ಕೆ ಬನ್ನಿರಿ, ನಾಲ್ಕು ತೋರಿಸ್ತೀವಿ ನಿಮಗೆ, ಜ್ಞಾನಕಾಂಡ, ಕರ್ಮಕಾಂಡ ಮತ್ತು ಭಕ್ತಿಕಾಂಡ, ಅಂದರೆ ಈ ಉಪಾಸನೆ ಗಿಪಾಸನೆ ಅಥವಾ ಜಪ ಗಿಪದಿಂದ, ಮತ್ತು ಯೋಗ ಕಾಂಡ, ಯೋಗ ರಾಜಯೋಗ, ನಾಲ್ಕನ್ನು ನಾವು ಇಲ್ಲಿ ಒಂದು ನಮ್ಮ ಆಶ್ರಮದಲ್ಲಿ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇರ್ತೀವಿ. ಎಲ್ಲವೂ ಹೇಳ್ಕೊಡ್ತೀವಿ ನಾವು ಹಾಗೆ, ಇರಲಿ ಏನಾದರೂ ಇರಲಿ. ಆದರೆ ಈ ಸಾಂಖ್ಯರು ಏನು ಹೇಳ್ತಾರೆ ಅಂತಂದರೆ, ಇವರು ಸತ್ವ ರಜ ತಮ ಮನುಷ್ಯನಿಗೆ ಈ ಮನಸ್ಸನ್ನು ಹಿಡಿದು, ಈ ಮನಸ್ಸಿನಲ್ಲಿ ಕಾಯ ವಾಚ ಮನಸ ಕಾಯ ಅಂದರೆ ಅವನು ಕೆಲಸ ಮಾಡೋದರಲ್ಲಿ ಸತ್ವಗುಣ ರಜೋಗುಣ ತಮೋ, ವಾಚ ಮಾತಾಡೋದು ಮೂರು, ಮನಸ್ಸು ಮೂರು, ಹೇಗಿದೆ ಜ್ಞಾನ ಮೂರು, ಭಕ್ತಿ ಮೂರು, ಕರ್ಮ ಮೂರು, ಅಲ್ಲೆಲ್ಲ ಹೇಳ್ಕೊಂಬಂದ್ರಲ್ಲ 17ನೇ ಅಧ್ಯಾಯದಲ್ಲಿ, ಶ್ರದ್ಧೆ ಮೂರು, ಆಹಾರ ಮೂರು, ಮತ್ತು ಯಜ್ಞದಾನ ತಪಸ್ ಮೂರು, ಹೇಗಿದೆ ನೋಡ್ರಿ. ಹೀಗೆ ಅವ್ರು ಹೇಳ್ತಾ ಬರ್ತಾರೆ. ಈಗ ಇಲ್ಲೂ ಕೂಡ ಇಲ್ಲಿ ಜ್ಞಾನದಲ್ಲಿ ಸಾತ್ವಿಕ, ಜ್ಞಾನದಲ್ಲಿ ಕರ್ಮ, ಜ್ಞಾನದಲ್ಲಿ ತಮೋ ಗುಣ ಹೇಗೆ ಅಂತ ತೋರಿಸ್ತಾರೆ. ಇದು ನಾವು ನೋಡ್ಕೋಬೇಕಾಗಿದೆ. ಆದರೆ ಸಾಂಖ್ಯರು ಮಾಡೋದು ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾಡಿರ್ತಾರೆ, ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಎಕ್ಸೆಪ್ಟ್ ಮಾಡಿಬಿಡ್ತೀವಿ. ಬೇರೆಯವರೆಲ್ಲ ಮಾಡೋದು ವ್ಯವಹಾರ ದೃಷ್ಟಿಯಿಂದ ಮಾಡ್ತಾರೆ, ಬಟ್ ನಮ್ಮದು ಲೌಕಿಕ ವೈದಿಕ ಪಾರಮಾರ್ಥಿಕ ಮೂರಕ್ಕೂ ಆಗುತ್ತೆ. ಯಾರೋ ಕಪಿಲ ಸಾಂಖ್ಯರು ಹೇಳೋದು, ಅದಕ್ಕೆ ನಾವು ಇತ್ತಗೊಂಡ್ಬಿಡ್ತೀವಿ. ಬೇರೆಯವ್ರದ್ದೆಲ್ಲ ಬರೀ ಲೌಕಿಕಕ್ಕಾಗುತ್ತೆ, ಈ ವೈದಿಕಕ್ಕೂ ಬರೋದೇ ಇಲ್ಲ ಅದು ಅಲ್ಲಿವರೆಗೂ. ನಮ್ಮದ್ರಲ್ಲಾಗುತ್ತೆ ನೋಡ್ರಿ. ಈಗ ಸಾಯುವಾಗ ಅವನ ಮನಸ್ಸು ಸತ್ವಗುಣದಲ್ಲಿದ್ದರೆ ದೇವರ ನೆನಪು ಬರಬೇಕು, ಅಥವಾ ಸತ್ವಗುಣದಲ್ಲಿರಬೇಕು. ಇದ್ದರೆ ಅವನು ನೆಕ್ಸ್ಟ್ ಹುಟ್ಟುವಾಗ ಮನುಷ್ಯನಾಗಿ ಹುಟ್ಟುತ್ತಾನಂತೆ. ಹೇಗಿದೆ ನೋಡ್ರಿ. ಇನ್ನು ರಜೋಗುಣ ತಮೋಗುಣ ಪ್ರಾಣಿಗಳು, ಕೀಳು ಪ್ರಾಣಿಗಳು ಇವಾಗುತ್ತೆ ಅಂತ ಹೇಳ್ತಾರೆ ನೋಡ್ರಿ. ಎಲ್ಲಿ ಲೌಕಿಕ ವೈದಿಕ, ಇನ್ನು ಪಾರಮಾರ್ಥಿಕ್ಕಂತೂ ಸತ್ವಗುಣನೇ ಇರಬೇಕು. ಕರ್ಮಯೋಗ ಮಾಡಬೇಕಾದ ಸತ್ವಗುಣ ಇರಬೇಕು, ಗುಣಾತೀತನಾಗಬೇಕಾದ್ರೆ ಸತ್ವಗುಣ ಇದ್ದರೆ ಸ್ವರೂಪ ಅಂತ ಹೀಗೆ ಹೇಳ್ತಾರೆ. ಈ ಗುಣತ್ರ ವಿಭಾಗವನ್ನು ಹೇಳಿರುವುದು ಮಿಕ್ಕೆರಡನ್ನು ಇದು ಆಯಿತು. ಈಗ ಸಾತ್ವಿಕ ಜ್ಞಾನದ ವಿಚಾರ ಹೇಳ್ತಾ ಇದ್ದಾರೆ. ಜ್ಞಾನದಲ್ಲಿ ಸಾತ್ವಿಕ 20ನೇ ಶ್ಲೋಕ, ಸರ್ವಭೂತೇಶು ಏನೈಕಂ ಭಾವಮವ್ಯಯ ವೀಕ್ಷತೆ ಅವಿಭಕ್ತಂ ವಿಭಕ್ತೇಶು ತಜ್ಞಾನಂ ವಿಧಿ ಸಾತ್ವಿಕಂ. ಇದು ಮುಕ್ತರಾದವರ ಅನುಭವ, ನಾವು ಕಾಪಿ ಚೆಟ್ಟು ಹೊಡಿಬೇಕು. ಬ್ರಹ್ಮಜ್ಞಾನ ಆಯಿತು ಅಂತ ಇಟ್ಕೊಳ್ರೆ, ಅವರಿಗೆ ಆ ಬ್ರಹ್ಮಲೋಕದಿಂದ ಹಿಡಿದು ಇಲ್ಲಿ ಹುಲ್ಲು ಕಡ್ಡಿವರೆಗೂ ಪರಮಾತ್ಮನ ರೂಪದಲ್ಲಿ ನೋಡಬೇಕು. ಹೇಗಿದೆ ನೋಡ್ರಿ, ಒಂದು ಹಾವು ಪರಮಾತ್ಮನೇ ಇರೋದು, ಬ್ರಹ್ಮನು ಪರಮಾತ್ಮನೇ ಇರೋದು, ಅಷ್ಟೇ ಇರೋದು, ಹೆಚ್ಚು ಕಡಿಮೆ ಇಲ್ಲ ಅದರಲ್ಲಿ. ಬಟ್ ಆ ಹೊರಗಡೆಯಿಂದ ನೋಡಿದ್ರೆ ಬೇರೆ ಬೇರೆ ಇರ್ತಾರೆ.
ಅವ್ರ ಬ್ರಹ್ಮಂದು ಶರೀರ ಬೇರೆ, ಅವನ ಆಯಸ್ ಬೇರೆ, ಎಲ್ಲವೂ ಬೇರೆ ಬೇರೆ. ಅಲ್ಲಿಂದ ಈ ಕೀಳು ಪ್ರಾಣಿ ಯಾವುದಾದ್ರೂ ಒಂದು ತುಂಬ ಕೆಟ್ಟ ಪ್ರಾಣಿನೇ ಇಟ್ಕೊಳ್ರಿ, ಹಾವಿಟ್ಕೊಳ್ರಿ, ಕೀಳು ಪ್ರಾಣಿ ಇಟ್ಕೊಳ್ರಿ, ಕಾಲು ಗಂಟೆ ಅದರ ಲೈಫ್ ಅಂತ ಇಟ್ಕೊಳ್ರಿ. ಅದರಲ್ಲೂ ಕೂಡ ನಾವು ಪರಮಾತ್ಮನ ನೋಡಬೇಕು. ಇಲ್ಲಿ ಭೇದ ಭಾವನೆ ಇಲ್ಲ. ಹೀಗೆ ಮಡಿಕೆ ಕುಡಿಕೆ ಶಾವ ಆಭರಣಗಳು ಪ್ರಪಂಚ ಇಲ್ಲಿ ಬೇರೆ ಬೇರೆ ಇರುತ್ತೆ. ಇವನ್ನೆಲ್ಲ ಏನಂತೀವಿ? ವಾಚಾರ ಮಾಡಂಬಿಕಾರು. ಆದರೆ ಮಣ್ಣು ಒಂದೇ, ಚಿನ್ನ ಒಂದೇ, ಪ್ರಪಂಚದಲ್ಲಿ ತಗೊಂಡಾಗ ಪರಮಾತ್ಮ ಒಂದೇ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮು ದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ. ಬಾ ಹೇಗಿದೆ ನೋಡ್ರಿ. ಹೀಗೆ ಯಾರಿಗೆ ನೋಡೋದು ಬರುತ್ತೋ ಅವನು ಸಾತ್ವಿಕ ಜ್ಞಾನದವನು. ನಾವು ಮುಕ್ತರಾಗಿಲ್ಲಪ್ಪ, ನಾವೇನು ಮಾಡಬೇಕು? ಏನು ಮಾಡ್ಬೇಕು ನಾವು? ಯಾರಾದರೂ ಹೇಳಿ. ಮುಕ್ತರಾದವ್ರಿಗೆ ಅದು ಅದು ನ್ಯಾಚುರಲ್, ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್. ನಾವೇನು ಮಾಡ್ಬೇಕು ಇವಾಗ? ಕರ್ಮಯೋಗ ಅಲ್ಲ, ನಾವು ಭಾವನೆ ಮಾಡ್ಕೋಬೇಕು. ಏನಂತ? ಎಲ್ಲರೂ ಪರಮಾತ್ಮನ ಸ್ವರೂಪಿಗಳೇ. 9ನೇ ಅಧ್ಯಾಯ, 8ನೇ ಅಧ್ಯಾಯ, 10ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ? ವಿಭೂತಿ ಉಪಾಸನೆ ಯಾವುದಾದ್ರೂ ತಗೊಳ್ರಿ, ಪರಮಾತ್ಮನೇ ಇರೋದು ಮೊದಲು. ಅಲ್ಲಿ ಜಾಸ್ತಿ ಇರೋದ್ರಲ್ಲಿ ತಗೊತಾರೆ ಹೈ. ಎಲ್ಲ ವಿಭೂತಿ ಅಂದಿದ ತಕ್ಷಣ ನಮಗೆ ಮೊದಲು ಗುರುತಿರಿಯಕ್ಕೆ ಬರಬೇಕು. ವಿಭೂತಿ ಅಂದ್ರೆ ಅರ್ಥ ಏನು? ಈಗ ನನಗೆ ಗಾಳಿ ಇಲ್ಲ ಅಂತೀನಿ, ಫ್ಯಾನ್ ಹಾಕಿದ ತಕ್ಷಣ ಆ ಗಾಳಿ ಬಂತು ಅಂತೀವಿ. ಎಲ್ಲಿಂದ ಬಂತು? ಮೊದಲೂ ಅಷ್ಟೇ ಗಾಳಿ ಇದ್ದಿದ್ದು, ಆ ಒಟ್ಟಿಗೆ ಇದ್ದಿದ್ದ ಗಾಳಿನ ಒಟ್ಟಿಗೆ ಒಂದು ಕಡೆ ನಮ್ಮ ಮೈ ಮೇಲೆ ನೂಕಿದ ತಕ್ಷಣ ಆ ಗಾಳಿ ಬಂತು ಅಂತೀವಿಲ್ಲ, ಅದು ವಿಭೂತಿ. ಹಾಗೆ ಈ ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಮಿ, ಇದು ತುಂಬ ದೊಡ್ಡ ದೊಡ್ಡದು, ಹಿಮಾಲಯ ಪರ್ವತ, ಅಂಥವನ್ನ ನಾವು ಮೊದಲು ಭಾವನೆ ಮಾಡ್ಕೊಳ್ರಿ. ಆಮೇಲೆ ಎಲ್ಲಿಗೆ ಬರಬೇಕು? ಕಸದಲ್ಲೂ ರಸ ನೋಡೋಕೆ ಬರಬೇಕು. ಜಂಗಲ್ ಮೇ ಮಂಗಲ್ ಬನಾಯ, ಕಾಡಿನಲ್ಲಿದ್ದರೂ ಕೂಡ ನಾವು ಆ ಮಂಗಳವಾಗಿರಬೇಕು. ಹೇಗಿದೆ ಇದು? ಅದಕ್ಕೋಸ್ಕರ ಎಲ್ಲರಲ್ಲೂ ಪರಮಾತ್ಮ ನೋಡೋಕೆ ಬನ್ನಿರಿ, ಹೊರಗಡೆ ಬಿಟ್ಬಿಡ್ರಿ. ಈಗ ಒಬ್ಬ ಕೌಳದವನು ಬರ್ತಾನೆ, ಸ್ನಾನ ಮಾಡಿ ಅವನು ತಿಂಗಳುಗಟ್ಟಲೆ ಆಗಿರುತ್ತೆ, ಬಟ್ಟೆ ಹೋಗ್ತಿರಲ್ಲ. ಅವನು ಬರ್ತಾನೆ, ಅವನು ಗಲೀಜಾಗಿದ್ದಾನೆ ಮೇಲ್ಗಡೆಯಿಂದ ನೋಡಿದ್ರೆ ಎಲ್ಲ ಒಪ್ಕೊಳ್ರಿ. ಬಟ್ ಒಳಗಡೆ ಏನವನು ತಿಳ್ಕೊಳ್ಳಿ ಬಿಡಲಿ, ರಾಕ್ಷಸನಾಗಿರಲಿ, ದೇವತೆಗಳು, ರಾಕ್ಷಸರು, ಮನುಷ್ಯರು, ಪ್ರಾಣಿಗಳು, ಆ ದೇವತೆಗಳಲ್ಲಿ ಬ್ರಹ್ಮನ ಲೋಕದವರೆಗೂ, ಬ್ರಹ್ಮ ಚತುರ್ಮುಖ ಬ್ರಹ್ಮನ ಎತ್ಕೊಳ್ರಿ, ಅಥವಾ ಇವನು ಯಾರೋ ಹಿರಣ್ಯಕಶ್ ಸಾರಿ ಏನು ಮೊದಲನೇ ಮನುಷ್ಯ ಹುಟ್ಟತಾನಲ್ಲ ಅವನ ಹೆಸರು ಏನಂತಾರೆ? ಹಿರಣ್ಯಗರ್ಭ. ಅವನು ಕೂಡ ಪರಮಾತ್ಮನೆ. ಅಲ್ಲಿಂದ ಹಿಡಿದು ಒಂದು ಹುಲ್ಲು ಕಡ್ಡಿವರೆಗೂ ಚರಾಚರ ಎಲ್ಲವೂ ಕೂಡ ಪರಮಾತ್ಮ ಅಷ್ಟೇ ಇದ್ದಾನೆ. ಈ ಭಾವನೆ ನೋಡಕ್ ಬಂದ್ರೆ ಸಾತ್ವಿಕವಾದ ಭಾವನೆ ಅಂತಾರೆ. ನೋಡಿ ಹೋದಾಣ ಇವಾಗ ಅದರ ಸಾರಾಂಶ ಪೂರ್ತಿ ಬಂದ್ಬಿಡುತ್ತೆ. ಸರ್ವಭೂತಗಳಲ್ಲಿ ಒಂದೇ ಅವ್ಯಯ ಭಾವವನ್ನು, ಅವ್ಯಯ ಅಂತಂದರೆ ಅದು ಬದಲಾವಣೆ ಆಗದೇ ಇರೋದು, ನಶಿಸಿ ಹೋಗದೇ ಇರೋದು, ಶಾಶ್ವತವಾಗಿರೋದು, ಯಾವ ಜ್ಞಾನದಿಂದ ಕಂಡುಕೊಳ್ತಾನೋ ಆ ಭೂತಗಳು ವಿಭಕ್ತವಾಗಿದ್ದರು. ಹೊರಗಡೆಯಿಂದ ನೋಡೋಕ್ಕೆ ಅವು ವಿಭಕ್ತ ಬೇರೆ ಬೇರೆ ಅಲ್ವಾ? ಮೇಲ್ಗಡೆ ನೋಡ್ರಿ, ನಾನು ಬೇರೆ, ನೀವು ಬೇರೆ, ಅವರು ಬೇರೆ, ಇವರು ಬೇರೆ, ಪ್ರಾಣಿಗಳು ಬೇರೆ, ದೇವತೆಗಳು ಬೇರೆ, ರಾಕ್ಷಸರು ಬೇರೆ, ಮನುಷ್ಯರು ಬೇರೆ, ಎಲ್ಲರೂ ಬೇರೆ ಬೇರೆ. ಬಟ್ ಒಳಗಡೆ ಏನಿದೆ? ಒಂದೇ. ಹಾಗೆ ಅದಕ್ಕೆ ಹೇಳಿದ್ದು ಒಡವೆಗಳು ಇವೆಲ್ಲ. ಹಾಗೆ ಒಳಗಡೆ ಇರುವ ತತ್ವ ಈ ರೀತಿ ಯಾರು ನೋಡಕ್ಕೆ ಬರ್ತಾರೋ, ನೋಡಕ್ಕೆ ಬರ್ತಾ ಇದ್ರೆ ಹೋಗಲಿ, ಭಾವನೆ ಆದರೂ ಮಾಡಿಕೊಳ್ರಿ. ಇದು ಸಾತ್ವಿಕ ಜ್ಞಾನ. ಇದರಲ್ಲಿ ಒಂದು ಸಾರಿ ಒಂದು ಸಭೆಯಲ್ಲಿ ಒಬ್ಬ ಗ್ರೀಕ್ ವಾಗ್ಮಿ ಮನುಷ್ಯನಿಗಿರುವ ಹಕ್ಕುಗಳನ್ನ ಭಾಷಣ ಮಾಡ್ತಾ ಇದ್ನಂತೆ. ಹಾಗೆ ಯಾರೋ ಕೇಳಿದ್ರಂತೆ, ಗರ್ಭದಾಸರು ಅಂದರೆ ವಿಷಯ ಬಂತಂತೆ. ಅದಕ್ಕೆ ಅವನು ಹೇಳಿದಂತೆ, ಅವನ ಉತ್ತರ ಏನು ಗೊತ್ತಾ, ಗರ್ಭದಾಸರು ಅಂತ ಯಾರು ಅಂತ ಕೇಳಿದ್ದಕ್ಕೆ ಅವನು ಕೊಟ್ಟಿದ್ದ ಉತ್ತರ ಏನು ಅಂತಂದರೆ, ಇವರು ಮನುಷ್ಯರೇ ಅಲ್ಲ ಅಂದ್ಬಿಟ್ನಂತೆ. ಹೋಗ್ರಿ, ಹೇಗಿದೆ ನೋಡಿ. ಇದು ಸಂಕುಚಿತವಾದ ದೃಷ್ಟಿ. ಗರ್ಭದಾಸರಂದರೆ ಏನು? ಭೂತವೆಂದರೆ ಎಲ್ಲ ಭೂತಗಳು
ಅಂದರೆ ಎಲ್ಲ ಪಂಚಭೂತಗಳಿಂದ ಆಗಿರೋದು. ಯಾವುದರಿಂದ? ದೇವತೆಗಳಿಂದ ಹಿಡಿದು ಕಡ್ಡಿ, ಹುಲ್ಲಿನ ಕಡ್ಡಿ, ರಾಕ್ಷಸರವರೆಗೂ ಎಲ್ಲವೂ ಕೂಡ ಪಂಚಭೂತಗಳಿಂದ ಆಗಿರೋದು. ಈ ಪಂಚಭೂತಗಳು ಬೇರೆ, ಅವು ಇರ್ಕೊಂಡು ಕಾಣೋ ರೀತಿ ಬೇರೆ, ಬಟ್ ಅದರ ಒಳಗಡೆ ಇರೋ ತತ್ವ ಏನು ಒಂದೇ. ಹಾಗೆ ಅವನು ಗೊತ್ತಿಲ್ಲ, ಅವನೇನು ಮಾಡ್ದ, ಇದು ಅಲ್ವೇ ಅಲ್ಲ ಅಂತಂದ್ಬಿಟ್ಟ. ಆದರೆ ನಮ್ಮ ಹಿಂದೂ ಧರ್ಮ ಹಾಗೆ ಹೇಳೋದಿಲ್ಲ. ಹೀಗೆ ಸಂಕುಚಿತ ಭಾವದಿಂದ ಧರ್ಮವನ್ನು, ನ್ಯಾಯವನ್ನು ಬೋಧಿಸುವವರು ಬೇಕಾದಷ್ಟು ಜನ ಸಿಗ್ತಾರೆ. ಅವ್ರಿಗೆ ಸರಿಯಾಗಿ ಧರ್ಮದ ವಿಚಾರ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಎಷ್ಟೋ ಧರ್ಮ ಗ್ರಂಥಗಳು ಹಾಗೆ ಇರಬಹುದು, ಇದ್ದೇ ಇರುತ್ತೆ. ಆದರೆ ಈ ನಮ್ಮ ಗೀತೆಯ ತತ್ವಜ್ಞಾನ ಇದೆಯಲ್ಲ, ಅಂಥ ಜ್ಞಾನ ಆಗಲಿ ನೀತಿಗಾಗಲಿ ಇಲ್ಲಿ ಸಂಕುಚಿತ ಭಾವನೆಗೆ ಅವಕಾಶವೇ ಇಲ್ಲ. ಭೂತವೆಂದರೆ ಏನು? ಪ್ರಾಣಿಯು ಯಾವ ಪ್ರಾಣಿ ಅಂದರೆ ಏನು? ಎರಡು ಕಾಲಾಗ್ಬೋದು, ನಾಲ್ಕು ಕಾಲಾಗ್ಬೋದು, ಚಲಿಸೋದಾಗೋದು, ಚಲಿಸದೇ ಇರ್ಬೋದಾಗ್ಬೋದು. ನೋಡ್ರಿ, ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೆ ಅಂತ ಆಧ್ಯಾತ್ಮ ಶಾಸ್ತ್ರದಲ್ಲಿ ಆಗಾಗ ವರ್ಣಿಸ್ತಾ ಇರ್ತಾರೆ. ಈ ಭೂತ ಶಬ್ದದಲ್ಲಿ ಅಂತರ್ಭೂತವಾಗಿರುತ್ತವೆ. ಅಂದರೆ ಬ್ರಹ್ಮಾದಿಗಳಲ್ಲಿ ಪ್ರಾಣಿಗಳೇ, ಸ್ಥಾವರಗಳು, ಪ್ರಾಣಿಗಳು ಎಲ್ಲವೂ ಸೇರಿಬಿಡುತ್ತೆ. ಎಲ್ಲ ಭೂತಗಳು ನಶ್ವರವೇ ಹೊರಗಡೆ ದೃಷ್ಟಿಯಿಂದ, ಎಲ್ಲ ನಶ್ವರ. ಪಾಚಾರಂಭಣ ವಿಕಾರೋ ನಾಮಧೇಯಂ. ಆದರೆ ಎಲ್ಲ ಭೂತಗಳಲ್ಲಿಯೂ ಒಳಗಡೆ ಒಂದು ಕಾಮನ್ ಫ್ಯಾಕ್ಟರ್ ಬದಲಾವಣೆ ಆಗದೇ ಇರೋದು, ಅವ್ಯಯವಾಗಿರೋದು, ನಾಶವಾಗದೇ ಇರೋದು ಒಂದಾನೊಂದು ತತ್ವವಿರುತ್ತೆ. ಇದು ಪ್ರತಿಯೊಂದು ಪ್ರಾಣಿಗಳಲ್ಲಿಯೂ ಪೂರ್ಣವಾಗಿರುತ್ತೆ. ಹೇಗಿದೆ ನೋಡಿ, ಪೂರ್ಣಮದಂ ಪೂರ್ಣಮಿದಂ. ಪ್ರಾಣಿಗಳು ವಿಭಕ್ತವಾಗಿ ಒಂದಕ್ಕಿಂತ ಒಂದು ಬೇರೆಯಾಗಿರುವಂತೆ ತೋರಿದರೂ ಅವುಗಳಲ್ಲಿ ಈ ಪರಮಾರ್ಥವು ಪೂರ್ಣವಾಗಿ ಒಂದೇ ಆಗಿರುತ್ತದೆ. ಅಲ್ಲಿ ಭೇದ ತೋರಿಸ್ರಿ. ಇದು ಒಂದೊಂದು ಪ್ರಾಣಿಗೆ ಒಂದೊಂದು ಬ್ರಹ್ಮ ಬೇರೆ ಇದ್ದೇನಾ? ಇಲ್ಲ, ಎಲ್ಲರಲ್ಲೂ ಒಬ್ಬನೇ, ಅಷ್ಟೇ ಇದ್ದಾನೆ. ನೀವು 10 ದಶಾವತಾರಗಳು ತಗೊಂಡ್ಬಿಡ್ರಿ, ಅವರಲ್ಲಿ ಎಷ್ಟು ಆತ್ಮ ಇದ್ದಾನೋ, ಒಂದು ಸಣ್ಣ ಇರುವೇನಿಲ್ಲೋ ಅಷ್ಟೇ, ಅಮೀಬದಲ್ಲೋ ಅಷ್ಟೇ, ಇನ್ನೇನು ಬೇಕು? ಹೇಗೆ ಗಂಗೆ ನೀರಿನಲ್ಲಿ ಆ ಸೂರ್ಯ ಪ್ರತಿಬಿಂಬಿಸ್ತಾ ಇರ್ತಾನೆ, ಯಾವ ಸೂರ್ಯ? ಅದೇ ಸೂರ್ಯ. ಅದೇ ಒಂದು ಸ್ಲಮ್ ನೀರಿನಲ್ಲಿ, ಬಚ್ಚಿಲ್ಲಿ ಹರ್ಕೊಂಡು ಹೋಗೋ ನೀರಿನಲ್ಲೂ ಸೂರ್ಯ ಪ್ರತಿಬಿಂಬಿಸ್ತಾ ಇರ್ತಾನೆ, ಆ ಸೂರ್ಯ ಬೇರೆನಾ? ಕಡಿಮೆ ಸೂರ್ಯನಾ? ಇವನು ಚೆನ್ನಾಗಿರೋ ಸೂರ್ಯನಾ? ಇಲ್ಲ, ಒಂದೇ ಸೂರ್ಯ. ಇಲ್ಲಿ ಬೇರೆ ಬೇರೆ ಇರುತ್ತೆ, ಅದು ಶುದ್ಧವಾದ ನೀರು, ಇದು ಕೊಳಚೆ ನೀರು, ನಾವು ಮಾಡ್ಕೊತೀವಿ. ಆದರೆ ಆ ಸೂರ್ಯ ಒಬ್ಬನೇ ಇರ್ತಾನೆ, ಹಾಗೆ ಎಲ್ಲರಲ್ಲೂ ಒಬ್ಬನೇ ಇರ್ತಾನೆ. ಅದು ತಗೋಬೇಕು. ಆ ಹೃದಯಸ್ಥನಾದ ಅಪಸ್ತಂಭರು ಹೇಳಿರುವ ಪ್ರಕಾರ ಪೂಹ ಪ್ರಾಣಿನಃ ಸರ್ವೈವ ಗುಹಾಶಯಸ್ಯ, ಹೃದಯಸ್ಥನಾದ ಪರಮಾತ್ಮನಿಗೆ ಎಲ್ಲ ಪ್ರಾಣಿಗಳು ಪುರಗಳು ಅವನ ವಾಸಸ್ಥಾನ. ಪರಮಾತ್ಮನು ಎರಡು ಕಾಲಿನ ಪ್ರಾಣಿಯಲ್ಲೂ, ನಾಲ್ಕು ಕಾಣೆಯ ಕಾಲುಗಳ ಪ್ರಾಣಿಗಳಲ್ಲೂ ಕೂಡ ಅವನು. ಹಕ್ಕಿ ಗೂಡಿಗೆ ಹೋಗಿ ಸೇರುತ್ತೆ ನೋಡ್ರಿ, ಹಂಗೆ ಈ ಹೃದಯದ ಗೂಡಿನಲ್ಲಿ ಬಂದು ನೆಲೆಸಿರ್ತಾನೆ. ಅಲ್ಲಿ ಭೇದ ಭಾವನೆ ಇಲ್ಲ. ಹೇಗಿದೆ ನೋಡ್ರಿ, ಇದು ಸಾತ್ವಿಕವಾದ ಜ್ಞಾನ ಅಂತಾರೆ. ಇದು ಹೇಗಿದೆ ನೋಡ್ರಿ, ಭೇದವೆನ್ನೆಲ್ಲ ಇಲ್ಲವೆನ್ನುವುದು. ಮತ್ತಿಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಾವು ಹುಷಾರಾಗಿ ಚೆನ್ನಾಗಿ ನೋಡ್ಕೋಬೇಕಿಲ್ಲಿ. ಓಹೋ, ಆಗ ಸ್ವಾಮಿ ಎಲ್ಲರಲ್ಲೂ ಒಬ್ಬನೇ ಪರಮಾತ್ಮನಿದ್ದಾನೆ. ಸರಿ ಸ್ವಾಮಿ, ನಾಯಿನ ತಂದು ಸಿಂಹಾಸನ ಮೇಲ್ಕೊಂಡ್ರೆ ಸ್ಪೇಣ ಯಾಕೆ? ಎಲ್ಲರಲ್ಲೂ ಒಂದೇ ಅಲ್ಲಪ್ಪ, ಬೇರೆ ಭಾವನೆ ಇಲ್ಲ. ಕಳ್ಳನ್ನ ತಗೊಂಬಂದು ಜಡ್ಜ್ ಮಾಡಬೇಡ, ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಬೇಡ ಕಳ್ಳನ್ನು. ಹಂಗೆ ಹೇಳಬೇಕು ಅಂತ ಹೇಳ್ತಾ ಇದ್ದೀವ, ಹಂಗೆ ಮಾಡಬಾರ್ದು. ಹಂಗೆ ಮಾಡಿದ್ರೆ ಅವನು ಹುಚ್ಚ ಅಂತ ಕರೀತಾರೆ. ಅರ್ಥ ಆಯ್ತಾ ನಿಮಗಿದು? ಭೇದವನ್ನೆಲ್ಲ ಇಲ್ಲವನ್ನುವುದು ವಿವೇಕವಲ್ಲ, ಭೇದ ಇದೆ ನಾವು ಒಪ್ಕೊಂತೀವಿ. ಹೊರಗಡೆ ದೃಷ್ಟಿಯಿಂದ ನೋಡೋ ಭೇದ ಇದೆ, ಆ ಭೇದಕ್ಕೆ ತಕ್ಕಂತೆ ನೀವು ಅದಕ್ಕೆ ತಕ್ಕಂತೆ ನೀವು ಟ್ರೀಟ್ ಮಾಡಿರಿ. ಬಟ್ ಅದರ ಹಿಂದೆಗಡೆ ಇರೋ ತತ್ವ ಆತ್ಮಸ್ವರೂಪ, ಅಲ್ಲಿ ಕರುಣೆ, ಪ್ರೀತಿ, ವಾತ್ಸಲ್ಯ ತೋರಿಸ್ರಿ. ಅದಕ್ಕೆ ನಾಯಿ ಬಂದಿದ ತಕ್ಷಣ ಅವ್ರು ನಾಯಿನೂ ಎಲ್ಲ ಪರಮಾತ್ಮನೇ, ತಗೊಂಡೋಗಿ ಸಿಂಹಾಸನ ಮೇಲೆ ಕೊಂಡ್ರಸು, ಹಾಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆ ಭೇದದಲ್ಲಿ ಆ ಭೇದವನ್ನು ತಿಳಿಯುವವನೇ ವಿವೇಕಿ.
ಹೊರಗಡೆಯಿಂದ ನೋಡಿದ್ರೆ ಭೇದ ಇದ್ದೇ ಇದೆ. ವಾಚಾರಂಭಣ ವಿಕಾರ ಒಡವೆಗಳು ಎಲ್ಲ ಮಡಿಕೆ ಕೋಟಿಗಳು ಈ ಪ್ರಪಂಚ ಭೇದ ಇದೆ, ಅದರ ಒಳಗಡೆ ಇರೋ ತತ್ವ ನೋಡ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದು ಕತೆ ನಿಮ್ಗೆ ಗೊತ್ತಿರಬೇಕು ಅನಿಸುತ್ತೆ. ಶಂಕರಾಚಾರ್ಯರು ಆವಾಗ ತಾನೇ ಒಂದು ಪಾಠ ಮಾಡಿದ್ರು, ಎಲ್ಲರಲ್ಲೂ ಪರಮಾತ್ಮನು ಸಮವಾಗಿದ್ದಾನೆ ಅಂತ. ಸರಿ, ಇವನು ಪಾಠ ಕೇಳಿಕೊಂಡ ಹೋಗ್ತಾ ಇದ್ದಾನೆ. ಆ ಕಡೆಯಿಂದ ಒಂದು ಮದವೇರಿದ ಆನೆ, ಅದು ಹುಚ್ಚಿಡಿದು ಬಿಟ್ಟಿದೆ, ಅದು ಬರ್ತಾ ಇದೆ. ಮೇಲ್ಗಡೆಗೆ ಮಾವುಟಿಗ ಕೂತ್ಕೊಂಡು ಹೇಳ್ತಾ ಇದ್ದಾನೆ, ಇದು ಹುಚ್ಚಾನೆ, ಎಲ್ಲರೂ ಪಕ್ಕಕ್ಕೆ ಹೋಗ್ರಿ, ದೂರ ಹೋಗ್ರಿ, ದೂರ ಹೋಗ್ರಿ ಅಂತ. ಇವನು ಏನಂದ, ಗುರುಗಳು ಇವತ್ತಾನೆ ಹೇಳಿದ್ರು ಅದರಲ್ಲೂ ಅದೇ ಪರಮಾತ್ಮ, ಇದರಲ್ಲೂ ಅದೇ ಪರಮಾತ್ಮ, ಅದಕ್ಕೆ ನಾನು ಹೋಗುದಿಲ್ಲ, ಹಂಗೆ ಇರ್ತೀನಿ ಅಂತ ಹಿಂಗಿದ್ದಂತೆ. ಆನೆ ಬಂದಿದ್ದೆ ಒದ್ದು ಬಿಟ್ಟು ಹೋಗ್ಬಿಡ್ತಂತೆ. ಕೊನೆಗೆ ಹಂಗೇ ಕುಂಟ್ಕೊಂಡು ನೋವುಗಳನ್ನ ಬುಗಿಸ್ಕೊಂಡು ಆಶ್ರಮಕ್ಕೆ ಹೋಗಿದ್ದೆ. ಏನೋ ಇದು ನಿಂದು ಅಂತ ಕೇಳಿದ್ರೆ, ಸ್ವಾಮಿ ನೀವು ಹೇಳ್ದಂಗೆ ನಾನು ಮಾಡಿದೆ, ಒದಿಸ್ಕೊಂಡು ಬಂದೆ ಅಂತಂದಂತೆ. ಯಾಕೆ ಅಂದಂತೆ, ನೀವು ಹೇಳಿದ್ರಲ್ಲ ಸ್ವಾಮಿ ಎಲ್ಲದರಲ್ಲೋ ಪರಮಾತ್ಮನಿದ್ದಾನೆ ಅಂತ, ನಾನು ಆನೆ ಬರ್ತಾ ಇತ್ತು, ನಾನು ಹೋಗಲಿಲ್ಲ, ಹಂಗೆ ಇದ್ದ ಅಂತಂದಂತೆ. ದಡ್ಡ, ಮೇಲ್ಗಡೆ ಇದ್ದಿದ್ದ ಮಾವಿಟಿಗ ದೇವರಲ್ಲೇನೋ, ಅವನಲ್ಲಿ ದೇವರು ಇಲ್ವೇನೋ ಅಂತ ಹೇಳಿದ್ರಂತೆ. ನೋಡ್ರಿ, ಹೀಗೆ ತಗೋಬೇಕು ನಾವು. ಆದ್ದರಿಂದ ಈ ಹೀಗೆ ನಾವು ವಿಚಾರ ಮಾಡಿದ್ರೆ ಹಾಗೆ ತಗೋಬೇಕಾಗುತ್ತೆ. ಒಂದು ವಸ್ತುವನ್ನು ಉಪಯೋಗಿಸುವ ಕೆಲಸಕ್ಕೆ ಮತ್ತೊಂದನ್ನು ಉಪಯೋಗಿಸುವುದೇನು ಅದ್ವೈತವಲ್ಲ. ಸ್ವಾಮಿ ನೀವೇನು ಹೇಳಿದ್ರಿ ಸ್ವಾಮಿ? ಈಗ ಚಾಕುವಲ್ಲೂ ಪರಮಾತ್ಮನಿದ್ದಾನೆ, ಮತ್ತು ಈ ಇದು ಯಾವುದು ಮರದಲ್ಲೂ ಪರಮಾತ್ಮನಿದ್ದಾನೆ. ಆಪರೇಷನ್ ಮಾಡಬೇಕಾದ್ರೆ ನೀವು ಮರನೇ ಇಟ್ಕೊಂಡು ಮಾಡಿ ಸ್ವಾಮಿ ಅಂತಂದರೆ ಆಗುತ್ತ? ಈ ದಡ್ಡತನ ಅಂತ ಅಂತಾರೆ. ಹಂಗಲ್ಲ ನೋಡೋದು. ಜ್ಞಾನದಿಂದ ಒಂದೇ ವಸ್ತುವನ್ನು ಸಮನಾಗಿ ಎಲ್ಲದರಲ್ಲಿಯೂ ಕಾಣುವುದೇ ನಿಜವಾದ ಅದ್ವೈತ. ನಾವು ಒಬ್ಬರೊಡನೊಬ್ಬರೇ ವಿವರಿಸುವಾಗ ಒಂದೊಂದು ಪ್ರತಿಕ್ರಿಯೆಗೆ ವಶರಾಗ್ತೀವಿ. ಹೀಗೆ ಕೆಲವರು ನಾವು ಮಾಡ್ಕೊಂಡ್ಬಿಡ್ತೀವಿ. ನಾವು ವ್ಯವಹಾರ ಮಾಡುವಾಗ ಹೀಗೆಲ್ಲ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರೋದು. ಈಗ ಹಸಿವಾದವನು ಯಾರೋ ಬರ್ತಾನೆ, ಹಸಿವಿನವನು, ಅವನ್ನ ಕರ್ಕೊಂಬಂದು ನೀವು ಅಡುಗೆ ಮನೆ ಒಳಗಡೆ ಕುಂಡ್ರಿಸ್ಕೊಂಡು ನೆಂಟರಿಗೆ ಅಥವಾ ಗಂಡನ ಕೊಡೋಂಗೆ ಊಟ ಕುಡಿ ಅಂತಾನೆ ಹೇಳ್ತಾ ಇರೋದು. ಹಂಗೇನಿಲ್ಲ, ಅವನು ಕಳ್ಳನೋ ಕಿಳ್ಳನೋ ನೀವು ಕರ್ಕೊಂಡು ಹೋದ್ರೆ ಆಮೇಲೆ ನೀವು ಅನುಭವಿಸ್ಬೇಕಾಗುತ್ತೆ. ಆಹಾರ ಕೊಡಿ, ಹೊರಗಡೆ ತಗೊಂಡೋಗಿ ಕೊಡಿ, ಬಟ್ ಆ ಪ್ರೀತಿ ಪ್ರೇಮ ಇರಲಿ ಒಳಗಡೆ. ಮೇಲ್ಗಡೆ ಈ ರೀತಿ ನೀವು ನೋಡಿದ್ರೆ ನೀವು ದುಃಖ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸ್ವಲ್ಪ ಹುಷಾರಾಗಿರ್ಬೇಕು ನಾವು. ಎಲ್ಲರಲ್ಲೂ ಸಮಭಾವದಿಂದ ವರ್ತಿಸುವುದು ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಇದು ಎಲ್ರಿಗೂ ಆಗೋದಿಲ್ಲ, ಅಥವಾ ಭಾವನೆ ಮಾಡ್ಕೊಳಕ್ಕಾದರೂ ಬಂದಿರಬೇಕು ಅವನಿಗೆ. ಅದಕ್ಕೆ ಸ್ವಾಮಿಗಳೊಂದು ಎಕ್ಸಾಂಪಲ್ ಕೊಡ್ತಾರೆ. ಬ್ರಹ್ಮಚೈತನ್ಯ ಮಹಾರಾಜರು ಬ್ರಹ್ಮಚೈತನ್ಯರ ಆಶ್ರಮಕ್ಕೆ ಇವರು ಹೋಗಿದ್ದರಲ್ಲಿ, ಅಲ್ಲಿ ಬ್ರಹ್ಮಚೈತನ್ಯರಿಗೆ ಅವರಿದ್ದಿದ್ದೇ ಐ ಥಿಂಕ್ ಈಗ 68 ವರ್ಷನೇನೋ ಅಷ್ಟೇ. ಕೊನೆಯಲ್ಲಿ ಅವರಿಗೆ ದೇಹ ಬಿಡಕ್ಕೆ ಒಂದು ತಿಂಗಳ ಮೊದಲು, ಒಂದು ತಿಂಗಳಲ್ಲ ಇನ್ನೂ ಒಂದು ಸ್ವಲ್ಪ ಮೊದಲೇ, ಕೆಲವು ವರ್ಷಗಳ ಮೊದಲೇ, ಈ ಆ ಕಡೆ ಒಬ್ಬನ ಮೇಲೆ ಹೆಗಲ್ ಮೇಲೆ ಕೈ ಹಾಕ್ಕೊಳ್ಳೋದು, ಈ ಕಡೆ ಒಬ್ಬನ ಹೆಗಲ್ ಮೇಲೆ ಕೈ ಹಾಕ್ಕೊಳ್ಳೋದು. ಒಂದು ಕಡೆ ಹಾಕ್ಕೊಂಡಿರೋನು ಬ್ರಾಹ್ಮಣ, ಇನ್ನೊಂದು ಕಡೆ ಕ್ಷೂದ್ರ. ಹೇಗಿದೆ ನೋಡ್ರಿ, ಬ್ರಹ್ಮಜ್ಞಾನಿಗಳು ಹೀಗಿರ್ತಾರೆ, ಅವ್ರ ದೃಷ್ಟಿನಲ್ಲಿ ಇವನು ಶೂದ್ರ ಇವನು ಬ್ರಾಹ್ಮಣ ಹಾಗೇನಿರೋದಿಲ್ಲ, ಹೇಗಿರುತ್ತೆ ನೋಡ್ರಿ ಅಂತ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅವರು. ಅವರ ಮನಸ್ಸಿನ ಸ್ವಭಾವಕ್ಕೆ ಅದರಿಂದ ಯಾವ ಹೆಚ್ಚು ಕಡಿಮೆ ಆಗ್ತಾ ಇರಲಿಲ್ಲ. ಹೊರಗಿನ ಈ ಬಗೆಯ ವ್ಯವಹಾರವು ಎಲ್ಲ ಸಂದರ್ಭಗಳಲ್ಲಿಯೂ ಎಲ್ಲರಿಗೂ ಯುಕ್ತವಾಗುವುದೆಂದು ಹೇಳಲಾಗುವುದಿಲ್ಲವಾದರೂ ಎಲ್ಲರಲ್ಲಿಯೂ ಸಮವಾಗಿರುವ ಪರಮಾರ್ಥ ಭಾವವನ್ನು ಕಾಣುವ ಜ್ಞಾನವನ್ನು ಸಂಪಾದಿಸ್ಕೋಬೇಕು. ಆ ಒಳಗಡೆ ಇರುತ್ತೆ ನೋಡ್ರಿ, ಅದು ಬದಲಾವಣೆ ಆಗ್ತಾ ಇರೋದು, ಅದನ್ನು ನಾವು ನೋಡೋದು ಕಲ್ತ್ಕೋಬೇಕು ಅಷ್ಟೇ ಹೊರತು ಮೇಲ್ಗಡೆ ಇದ್ದರೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಮೇಲೆ ಹೇಳಿದ ಸಾಧುಗಳ ಶಿಷ್ಯರು ಅಂದರೆ ಇವರು ಬ್ರಹ್ಮಾನಂದರು, ಈ ಬ್ರಹ್ಮಾನಂದರ ವಿಚಾರ ಹೇಳ್ತಾರೆ. ಅವರು ತುಂಬ ಶ್ರೀಮಂತರಂತೆ, ನಿಮ್ಮ ಜೀವನ ಚರಿತ್ರೆ ನಾವೆಲ್ಲ ಹೇಳಿರ್ತೀವಿ. ಅವರ ದೇವಸ್ಥಾನದಲ್ಲಿ ಹೋಗಿ ಒಂದು ದಿನ ಪೂರ್ತಿ ಮಲಗಿ
ಆ ಕೆರೆಯಲ್ಲಿ ಬಿದ್ದೋಗ್ಬಿಡ್ಬೇಕು ಅಂತ ಅನ್ಕೊಂತಾರೆ. ಆಮೇಲೆ ಅವ್ರಿಗೆ ಹಿಂದೆಗಡೆಯಿಂದ ಬೀಳಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ಯಾರೋ ಬಂದು ಎಳೆದಿಟ್ಕೊಂಡು ಬೀಳೋದಕ್ಕೆ ಬಿಡೋದಿಲ್ಲ, ಹೀಗೆಲ್ಲ ಆಗುತ್ತೆ. ಆಮೇಲೆ ಅವರು ಬ್ರಹ್ಮಚೈತನ್ಯರ ಹತ್ರ ಬಂದು ಶಿಷ್ಯರಾಗಿ ಕೊನೆಗೆ ಅವ್ರಿಗೆ ಶಾಸ್ತ್ರ ತುಂಬ ಚೆನ್ನಾಗಿ ಗೊತ್ತಿತ್ತು, ಕ್ಷೋತ್ರಿಯ ನಿಷ್ಠರು. ಅದಾದಮೇಲೂ ಕೂಡ ಅವರು ಜಪದಿಂದ ಮುಕ್ತರಾಗ್ತಾರೆ. ಜಪದಿಂದ ಅಂದರೆ ಮೊದಲು ಎತ್ಕೊನೆ ಮಾಡಿ ಆಮೇಲೆ ಅದು ಧ್ಯಾನಾದಿಗಳಿಗೆ ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಅವರು ಧ್ಯಾನದಿಂದಲೇ ಮುಕ್ತರಾಗಿರೋದು. 9 ತಿಂಗಳು ಆ ಶಿವನ ದೇವಸ್ಥಾನದಲ್ಲಿ ಆ ಜಪವನ್ನೇ ಮಾಡಿ ಮುಕ್ತರಾಗ್ತಾರೆ ಅಂತಿದೆ. ಅವರು ಎಷ್ಟೇ ಶ್ರೀಮಂತರಾದರೂ ಈ ಸನ್ಯಾಸಿಗಳು ಅವರು ಇವರು ಭಿಕ್ಷೆ ಮಾಡ್ಕೊಂಡ್ಬಂದು ಅಲ್ಲಿ ಹೊರಗಡೆ ಕೂತ್ಕೊಂಡು ತಿಂತಾ ಇದ್ರೆ ಅವ್ರ ಜೊತೆನಲ್ಲಿ ಇವರು ಹಂಚ್ಕೊಂಡು ತಿಂತಾ ಇದ್ರಂತೆ, ಅಷ್ಟು ಶ್ರೀಮಂತರಾದರು. ಇದು ಇದನ್ನು ಹೇಳ್ತಾ ಇದ್ದಾರೆ ಅವರು. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೋದು. ರಾಣವ ಋಷಿಗಳ ಆಶ್ರಮದಲ್ಲಿ ಇದನ್ನು ಒಂದ್ಸಾರಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಹೇಳಿದರು. ಅಲ್ಲಿ ಒಂದ್ಸಾರಿ ಏನಾಯ್ತಂತಂದರೆ ರಮಣ ಮಹರ್ಷಿಗಳು ಸರಳವಾಗಿರ್ತಾ ಇದ್ದರು. ಒಂದ್ಸಾರಿ ಹೇಳಿದ್ರಂತೆ, ಪಾಪ ಸಂಸಾರಸ್ಥರಿಗೆಲ್ಲ ಮೊದಲು ಕೊಡಬೇಡ, ಸನ್ಯಾಸಿಗಳಿಗೆ ಆಮೇಲೆ ಬಡಿಸೋಣ ಅಂತ ಹೇಳ್ದಂತೆ. ಈ ಬೀದಿನಲ್ಲಿ ಹೋಗೋ ಸನ್ಯಾಸಿಗಳು ಪಾಪ ಅಲ್ಲೆಲ್ಲ ಹೊರಗಡೆ ಕೂತಿದ್ರಂತೆ. ಇದನ್ನು ಅನೌನ್ಸ್ ಮಾಡಿಬಿಟ್ಟು ಆಮೇಲೆ ರಮಣ ಮಹರ್ಷಿಗಳು ಎಲ್ಲಿ ತೊಡ್ತಾರೆ, ಅವ್ರು ಇಲ್ಲವೇ ಇಲ್ಲ, ಅವ್ರು ಒಳಗಡೆನೆ ಕೂತ್ಕೊಳ್ಳೋದು, ಎಲ್ಲರ ಜೊತೆನಲ್ಲೂ ಕೂತ್ಕೊಂಡು ಊಟ ಮಾಡ್ತಾರೆ. ಯಾವತ್ತು ಯಾವುದೋ ಕಾರಣದಿಂದ ಫಂಕ್ಷನೋ ಗಿಂಕ್ಷನೋ ಲೇಟ್ ಆಯಿತೋ, ಮಕ್ಕಳು ಮರಿಗಳು ಮೊದಲು ಸಂಸಾರಸ್ಥರು ಕೊಟ್ಬೇಡ ಅಂತ ಮಾತಾಡಿದ ತಕ್ಷಣ ಅಲ್ಲಿ ರಮಣ ಮಹರ್ಷಿಗಳು ಇಲ್ಲ, ನೋಡಿದ್ರೆ ಆ ಭಿಕ್ಷುಕರ ಜೊತೆನೂ ಕೂತ್ಕೊಂಡ್ಬಿಟ್ಟಿದ್ದಾರಂತೆ. ಸ್ವಾಮಿ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಅಂದರೆ, ಅಲ್ಲ ನೀವು ಹೇಳಿದ್ರಲ್ಲ ಫಸ್ಟ್ ಸನ್ಯಾಸಿಗಳಿಗೆ ಆಮೇಲೆ ಅಂತ, ನಾನು ಇಲ್ಲಿಗೆ ಬರ್ತೆ ಬಾ. ಎಲ್ರಿಗೂ ಬರುತ್ತೆ ಸ್ವಾಮಿ ನಡ್ಕೊಳ್ಳೋಕ್ಕೆ, ನೋಡ್ರಿ ಅವ್ರು ಸನ್ಯಾಸಿಗಳಿದ್ದಾನೆ. ಯಾವಾಗ ಅವರು ಆ ಕೂದಲನ್ನೆಲ್ಲ ತೆಗೆದ್ರು ಆ ಕಲ್ಯಾಣಿನಲ್ಲಿ ಧ್ಯಾನಕ್ಕೆ ಹೋಗೋಕ್ಕೆ ಮೊದಲು, ಆಗ ಅವರು ಆ ಬಟ್ಟೆಗಳೆಲ್ಲ ಬಿದ್ದುಬಿಟ್ರು, ಸನ್ಯಾಸನೇ ಅದು ತಗೊಂಡಂಗಾಯಿತು. ಆದ್ದರಿಂದ ಅವರು ಹೋಗಿ ಆಚೆ ಕೂತ್ಕೊಂಡ್ರು. ಹೇಗಿದೆ ನೋಡ್ರಿ, ಬಟ್ ಅವ್ರ ಕೋಪ ಇಲ್ಲ, ಇವರು ಹೀಗೆ ಅಂದರು ಅಂತ ಕೋಪ ಇಲ್ಲ. ಫಸ್ಟ್ ಗೃಹಸ್ಥರಿಗಾಗಲಿ ಪಾಪ, ಆಮೇಲೆ ನಾವು ತಿನ್ನೋಣ. ಇಂಥ ಗುಣ ಯಾರಿಗೆ ಬರುತ್ತೆ ರೀ? ನಿಜವಾದ ಸಾಧನೆ ಮಾಡಿದವರಲ್ಲಿ ಕಾಣ್ಬೋದು ನಾವಿದು. ಇದು ಅವ್ರ ಕಿಂಚಿತ್ ಕೋಪ ಇಲ್ಲ, ಕೋಪ ಮಾಡಿಕೊಂಡೇನು ಬರಲಿಲ್ಲ ಅವರು. ಹೇಗಿದೆ ನೋಡ್ರಿ ಆ ಲಾಜಿಕ್ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಮತ್ತು ಆ ಪ್ರಿಫರೆನ್ಸ್ ನೋಡ್ರಿ ಹೇಗಿದೆ. ನಾವು ಇದನ್ನು ಇವು ತಿಳ್ಕೊಂಡು ನಾವು ಸಾಧನೆಗೆ ಅಳವಡಿಸ್ಕೋಬೇಕು. ಏನು ಸುಮ್ಮನೆ ಪುಸ್ತಕ ಓದ್ಬಿಟ್ರೆ ಬರೋಲ್ಲ ಸ್ವಾಮಿ, ಪ್ರವಚನ ಮಾಡಿಬಿಟ್ರೆ ಬರೋದಿಲ್ಲ, ಪುಸ್ತಕ ಬರೆಯೋದ್ರಿಂದ ಬರೋದಿಲ್ಲ, ನಮ್ಮ ನಡತೆ ಹೇಗಿದೆ ನೋಡ್ಕೋಬೇಕು. ಏಕತ್ವವನ್ನು ಕಂಡುಕೊಂಡವನಿಗೆ ಎಲ್ಲಿಯ ಮೋಹ, ಎಲ್ಲಿಯ ಶೋಕ ಅಂತ ಶ್ರುತಿ ಹೇಳ್ತಾ ಇದೆ. ಇದು ಮಹನೀಯರ ವಿಷಯವೇ, ಬ್ರಹ್ಮಜ್ಞಾನಿಗಳಿಗೆ ಸಂಬಂಧಪಟ್ಟಂಥ ವಿಷಯ. ಅರ್ಜುನನಿಗೆ ಶೋಕ ಮೋಹಗಳಿದೆ, ಯಾಕೆ ಕಂಡಿಲ್ಲ ಆತ್ಮತತ್ವವನ್ನು? ಅದಕ್ಕೆ ಅವನು ಹೇಳ್ತಾ ಇರೋದು, ಅವ್ರು ಕೊಂದರೆ ನಾನು ಸತ್ತೋಗ್ತೇನೆ, ನಾನು ಕೊಂದರೆ ಅವರು ಸತ್ತೋಗ್ತಾರೆ, ಎಲ್ಲಿ ನಿಂತು ಮಾತಾಡ್ತಾ ಇದ್ದಾನೆ ಗೊತ್ತಿದೆ ನಮಗೆ. ಈಗಿನ ಸ್ಥಿತಿಯಲ್ಲಿ ನಮಗೆ ಸಮತೆಯು ತಪ್ಪಿರುತ್ತದೆ, ಈಗ ಸಮತೆನೇ ಇಲ್ಲ ಬಿಡ್ರಿ. ಹೇಗಾಗಿದೆ ನಮ್ಮ ಕತೆ ಅಂತಂದರೆ, ಚಿಕ್ಕ ಮಕ್ಕಳಿಗೆ ನೀವು ರೋಮಾಲ್ ಸುತ್ತಬಿಡ್ರಿ, ಆ ರೋಮಾಲ್ ಸುತ್ತಬಿಟ್ರೆ ಅದು ಭಾರ ಇರುತ್ತೆ ನೋಡ್ರಿ, ಅದು ರೇಷ್ಮೆದೋ ಕೇಶ್ಮೆದೋ, ಅವ್ರು ತಲೆ ಬಗ್ಗಿಸ್ಬಿಡ್ತಾರೆ, ಹಿಂಗೆ ಮೇಲ್ಗಡೆ ಏನು ಕಾಣೋದೇ ಇಲ್ಲ ಅವರಿಗೆ. ಹಾಗೆ ನಾವು ಅಹಂಕಾರ ಅನ್ನೋ ರೋಮಾಲ್ ಸುತ್ತಕೊಂಡಿರೋದ್ರಿಂದ ನಮಗೆ ಇಂಥ ವಿಚಾರಗಳು ಕಣ್ಗೆ ಬೀಳಲ್ಲ, ಹೇಳಿದ್ರೂ ಮನಸ್ಸಿಗೆ ಹತ್ತೋದಿಲ್ಲ. ಅದರಿಂದಲೇ ನಮಗೆ ತಲೆ ಬಾರಿ ಭಾರ ಬಗ್ಬಿಟ್ಟಿರೋದ್ರಿಂದ ನಮಗೆ ಎಲ್ಲೆಲ್ಲಿಯೂ ಕೂಡ ಈ ದೃಷ್ಟಿ ಭೇದ ವೈಷಮ್ಯ ದೃಷ್ಟಿ ಕಾಣ್ತಾ ಇರ್ತೀವಿ ನಾವು. ಆದ್ದರಿಂದ ನಾವು ಕತ್ತೆತ್ತಿ ಎಲ್ಲರನ್ನು ಒಂದೇ ಸಮನಾಗಿ ಕಾಣಕ್ಕೆ ಬರೋದಿಲ್ಲ, ಅದು ಬ್ರಹ್ಮಜ್ಞಾನಿಗಳು ಬರುತ್ತೆ. ಸಾಧನೆ ಮಾಡಿರ್ತಾರೆ, ತತ್ವದಲ್ಲಿ ನಿಂತಿರ್ತಾರೆ, ಸರ್ವಭೂತಗಳಲ್ಲಿಯೂ ಸಮತ್ವವನ್ನು ಕಾಣುವ ಜ್ಞಾನಿಗಳು. ದೇಶಕ್ಕೆ ಒಬ್ಬರಿದ್ದರೆ ಸಾಕಪ್ಪ, ಲೋಕಕ್ಕೆ ಮಂಗಳವಾಗುತ್ತಂತೆ. ಅಲ್ಲಿ ಮಳೆ ಬೆಳೆ ಸಮೃದ್ಧಿ ಸುಖ ಶಾಂತಿ ನೆಮ್ಮದಿ ರಾಮರಾಜ್ಯವಾಗುತ್ತೆ. ಅಲ್ಲಿ ಕ್ರೂರ ಮೃಗಗಳು ಕೂಡ ಜಗಳ ಆಡೋದಿಲ್ವಂತಪ್ಪ. ಹೇಗಿದೆ ನೋಡ್ರಿ ಅದು. ಈ ಸಾತ್ವಿಕ ಜ್ಞಾನವನ್ನು ಅನುಗ್ರಹಿಸಿದ ಭಗವಂತನನ್ನು ಪ್ರಾರ್ಥಿಸೋಣ. ಹೇಗಿದೆ ನೋಡ್ರಿ,
ಅದಕ್ಕೆ ಅಲೆಕ್ಸಾಂಡರ್ ಮಂತ್ರಿಗಳು ದಡ್ಡ, ನೀನು ಹೋಗ್ತೀಯ, ರಾಜ್ಯ ಎಲ್ಲ ಗೆದ್ಕೊಂಡ್ಬರ್ಬೇಕಾಗಿರೋದು ಭಾರತ ದೇಶದಲ್ಲಿ, ಇಂಥವ್ರು ಒಬ್ಬರನ್ನ ಕರ್ಕೊಂಬಂದು ನಿನ್ನ ದೇಶದಲ್ಲಿ ಇಟ್ಕೋ, ಮಳೆ ಬೆಳೆ ಸಮೃದ್ಧಿ ಆಗುತ್ತೆ ದಡ್ಡ, ನೀನೇನು ಪ್ರಪಂಚನ ದೊಡ್ಡದು ಮಾಡಬೇಕು ಅಂತ ಹೋಗ್ತಾಯ್ತಿ ಅಂತ ಬೈತಾರೆ. ಅವನಿಗೆ ಅರ್ಥ ಆಗಲ್ಲ ಅದು. ಈಗ 128ನೇ ಚಾಪ್ಟ್ರು, ಈ ಜ್ಞಾನ ಕರ್ಮ ಕರ್ತೃ ಇವುಗಳಲ್ಲಿ ಮೂರು ಭಾಗವನ್ನು ತೋರಿಸ್ತಾ ಹೋಗ್ತಾರೆ, ನೋಡ್ತಾ ಹೋಗೋಣ. ಇದು 128ನೇ ಚಾಪ್ಟರ್, 18ನೇ ಅಧ್ಯಾಯದಲ್ಲಿ 21-22 ಶ್ಲೋಕಗಳನ್ನ ಹೇಳ್ತಾರೆ ನೋಡ್ರಿ. ಬರೆಯೋಗ 1950 ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಅಂದರೆ ಅವರು ಸನ್ಯಾಸ ದೀಕ್ಷೆ ತಗೊಂಡು 1-2 ವರ್ಷ ಆಗಿರ್ಬೋದು ಅಷ್ಟೇ. ಐ ಥಿಂಕ್ ಇನ್ನೂ ಸ್ವಲ್ಪ ಮುಕ್ತರ ಆದಂಗಿಲ್ಲ ಅಂತ ನಾನು ಗೆಸ್ಸಿದ್ದೆ ಅಷ್ಟೇ. ಯಾಕೆಂದರೆ ಅವರು 50 ಮೇಲೋ 50ರಲ್ಲೋ ಅಥವಾ 51ರಲ್ಲೇನೋ ಅವರು, ಅದು ಕೂಡ ನಾನು ಬರೆದಿಟ್ಕೊಂಡಿದ್ದೇನೆ, ನಮ್ಗೆ ಇಲ್ಲ, ಕರಂಗಡ್ರ ರಾಮದಾಸರನ್ನ ದರ್ಶನ ಮಾಡ್ಕೊಂಡು ಬರ್ತಾರದು ಆದಮೇಲೆ ಆಗಿತ್ತು ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ ಇವುಗಳ ನಿರೂಪಣವು ಪ್ರಾರಂಭವಾಗಿದೆ. ಜ್ಞಾನವೆಂದರೆ ಗ್ರಂಥಗಳನ್ನು ಓದಿ ಸಂಪಾದಿಸುವುದಲ್ಲ, ನಹಿ ಜ್ಞಾನೇನ ಸದೃಶ್ಯಂ ಅಂತ ಮುಕ್ತಿಯನ್ನು ಈಗಿನ ಸಕಲ ವಿದ್ಯಾನಿಲಯಗಳು ಉಪಯೋಗಿಸ್ತಾ ಇರ್ತಾರೆ. ಅವರು ಈ ಬರ್ಕೊಂಡಿದ್ದು ಬರ್ಕೊಂಡಿದ್ದೆ ಏನಂತ, ನಹಿ ಜ್ಞಾನೇನ ಸದೃಶ್ಯಂ. ಜ್ಞಾನ ಅಂತ ಅನ್ನೋದು ಒಂದು ದೊಡ್ಡ ಪದ, ಎಲ್ಲರೂ ಒಪ್ಪತಕ್ಕದ್ದೇ, ಆದರೆ ಜ್ಞಾನ ಅಂದರೆ ಏನು ಸ್ವಾಮಿ, ಅದ್ರ ಬಗ್ಗೆ ಬೇಕಾದಷ್ಟು ಹೆಚ್ಚು ಕಡಿಮೆ ಇದೆ. ಈಗ ನಾವೇನು ಅನ್ಕೊಂತೀವಿ, ಮೂರ್ಛೆ ಹೋಗ್ಬಿಟ್ಟಿರ್ತಾನೆ, ಕೋಮದಲ್ಲಿರ್ತಾನೆ, ಅವನು ಪ್ರಜ್ಞೆ ಬಂದರೆ ಜ್ಞಾನ ಬಂತು ಸ್ವಾಮಿ ಅಂತೀವಿ, ಇದು ಒಂದು ಥರ ಜ್ಞಾನ. ಇನ್ನು ಎರಡನೇದೊಂದಿದೆ, ವಸ್ತುಗಳ ವಿಷಯದಲ್ಲಿ ಪ್ರತ್ಯಯ ಮಾಡ್ಕೊಳ್ಳೋದು. ಇದನ್ನು ಭಗವತ್ಪಾದರು ಕೂಡ ಹೇಳಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್, ನನಗೆ ಡಾಕ್ಟರ್ ವೃತ್ತಿ ಗೊತ್ತಿಲ್ಲ, ನಾನು ಡಾಕ್ಟರ್ ಕೋರ್ಸಿಗೆ ಸೇರಿದೆ, ಸೇರಿದ ಮೇಲೆ ಆ ಡಾಕ್ಟರ್ ವಿಚಾರ ಓದಿ ಮಾಡಿ ಈಗ ಪ್ರತ್ಯಯಗಳ ಶೇಖರಣೆ ಮಾಡಿಕೊಂಡಿದ್ದೀನಿ. ನಿಮಗೂ ನನಗೂ ವ್ಯತ್ಯಾಸ ಏನು ಅಂದರೆ, ಆ ಇಂಜೆಕ್ಷನ್ ಕೊಡೋದು ಹೇಗೆ, ಟ್ರೀಟ್ಮೆಂಟ್ ಡಯಾಗ್ನೋಸ್ ಮಾಡೋದು ಹೇಗೆ, ಲ್ಯಾಬ್ ಟೆಸ್ಟ್ ಬರ್ಕೊಳ್ಳೋದು ಹೇಗೆ, ಯಾವ ಟ್ರೀಟ್ಮೆಂಟ್, ಯಾವ ಕಾಯಿಲೆಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು, ಈ ಒಂದು ಪ್ರತ್ಯಯಗಳು ಎಲ್ಲ ಪ್ರತ್ಯಯಗಳಲ್ಲೇ ಆಗಬೇಕು ಎಚ್ಚರದಲ್ಲಿ, ಅವುಗಳನ್ನೆಲ್ಲ ಶೇಖರಣೆ ಮಾಡ್ಕೊಂಡಿದ್ದೀನಿ, ನನ್ನಲ್ಲಿ ಅವೆಲ್ಲ ಇದೆ. ಫಾರ್ ಎಕ್ಸಾಂಪಲ್, ನೀವು ಅಡುಗೆ ಮಾಡೋರು ಅಂತ ಇಟ್ಕೊಳ್ರಿ, ಅಡುಗೆ ಮಾಡೋದು ಗೊತ್ತಿಲ್ಲ, ನೀವು ಕಲ್ತ್ಕೊಳ್ಳುವಾಗ ಏನಾಗುತ್ತೆ ಅಂದರೆ ಆ ಪ್ರತ್ಯಯಗಳ ರೂಪದಲ್ಲಿ ಶೇಖರಣೆ ಆಗಿರುತ್ತೆ. ನಿಮಗೆ ಸಾರು ಅಂದಿದ್ದ ತಕ್ಷಣ ಆ ಏನೇನು ಬೇಕು, ಎಷ್ಟೆಷ್ಟು ಹಾಕಬೇಕು, ಟಕ್ ಅಂತ ಪಿಕ್ಚರಲ್ಲಿ ಬಂದ್ಬಿಡುತ್ತೆ. ಅದೇ ರೀತಿ ಪ್ರತಿಯೊಂದು ಪ್ರೊಫೆಷನ್ನಲ್ಲೂ ಹಾಗಂತಾರೆ. ಕಾರ್ ರಿಪೇರಿ ಮಾಡಿದನ್ನು ಸಚಿನ ಭಗವತ್ಪಾದರು ಹೇಳಿದ್ದಾರೆ ಏನಾದರೂ ಇರಲಿ. ಈಗ ಇವು ಇಷ್ಟೇ. ಈಗ ಫಾರ್ ಎಕ್ಸಾಂಪಲ್, ನಾನು ಪ್ರವಚನ ಮಾಡ್ತೀನಿ ಅಂತ ಇಟ್ಕೊಂಡ್ರೆ ಆಗ ನನಗೇನಾಗುತ್ತೆ, ಈ ವಿಚಾರಗಳನ್ನ ಹೇಳಿ ಕೇಳಿ ಮಾಡಿ ಈ ಪ್ರತ್ಯಯಗಳ ಒಂದು ಶೇಖರಣೆ ಆಗ್ಬಿಟ್ಟಿರುತ್ತೆ. ನಾನು ಹೇಳ್ತಾ ಇದ್ದಾಗ ವಿತೌಟ್ ಇದು ಆ ಪ್ರತ್ಯಯಗಳನ್ನ ಎತ್ಕೊಂಡು ನಾನು ಹೇಳ್ತಾ ಬರ್ತೀನಿ. ಹೀಗೆ ಇದು ಇಷ್ಟು ಇನ್ನೇನಂತರಿದು ಎಚ್ಚರ ಕನಸುಗಳಲ್ಲಿ ದೃಶ್ಯ ಪ್ರಪಂಚದಲ್ಲಿ ನಾವು ಏನೇ ನೋಡಿದ್ರು ಕೇಳಿದ್ರು ಮೂಸಿದ್ರು, ಅಂದರೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಮತ್ತು ಈವನ್ ಅಂತಃಕರಣ ಎಲ್ಲವೂ ಪ್ರತ್ಯಯ ರೂಪದಿಂದ ಆಗ್ತಾ ಇರುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್, ಮನಸ್ಸಿದೆ, ಎಲ್ಲ ಬಿಟ್ಬಿಡ್ರಿ, ಕರ್ಮೇಂದ್ರಿಯ ಜ್ಞಾನೇಂದ್ರ ಬಿಟ್ಟು ಬರೀ ಮನಸ್ಸು ತಗೊಳ್ರಿ. ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ಮಾಡಿದ್ರೆ ಅದು ಪ್ರತ್ಯಯ ರೂಪದಲ್ಲಿರುತ್ತೆ. ಬುದ್ಧಿನಲ್ಲಿ ಡಿಸೈಡ್ ಮಾಡಿದ್ರೆ ಪ್ರತ್ಯಯ ರೂಪ. ಹೀಗೆ ಇದರ ಈ ಒಂದು ಇದಕ್ಕೆ ಜ್ಞಾನ ಅಂತ ಕರೀತಾರೆ. ಇದು ಎರಡನೇದು. ಇನ್ನು ಮೂರನೇದು ಯಾವುದು, ಸೈಂಟಿಸ್ಟ್ಗಳು ಅಷ್ಟೇ, ಭೌತಿಕ ಜ್ಞಾನ. ಈಗ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ನಮಗೆ ಡಾಕ್ಟ್ರದು, ನಿಮ್ಗೆ ಅಡುಗೆ ಮನೆಯದು ಅಥವಾ ಇನ್ನೊಬ್ರಿಗೆ ಇಂಜಿನಿಯರ್ದು ಪ್ರತ್ಯಯಗಳು ಹೇಗೆ ಮೂಡಿರುತ್ತೋ, ಆ ಸೈಂಟಿಸ್ಟ್ಗೆ ಪ್ರತಿಯೊಂದು ಕೂಡ ಸೂಕ್ಷ್ಮವಾಗಿ ಗುರುತಿಸಿ ಕಂಡುಹಿಡಿಯುವಂಥದ್ದು ಬಂದಿರುತ್ತೆ ಅವನಿಗೆ. ಅದಕ್ಕೋಸ್ಕರ ಅವನಿಗೆ ಆ ಪ್ರತ್ಯಯಗಳಿರೋದ್ರಿಂದ ಅವನು ಅದರಲ್ಲೇ ಕೃಷಿ ಮಾಡ್ತಾ ಇರ್ತಾನೆ. ಈಗ ಯೋಗಿಗಳು ತಗೊಳ್ರಿ, ಈ ಮೂವರು ಬಿಡ್ರಿ, ಯೋಗಿಗಳನ್ನ ತಗೊಳ್ರಿ, ಈ ಮೂವರು ಎಚ್ಚರದಲ್ಲಿ ಇರುವಂಥದ್ದನ್ನು ಪ್ರತ್ಯಯಗಳ ರೂಪದಲ್ಲಿ ಎಬ್ಬಿಸ್ಕೊತಾರೆ. ಈಗ ಯೋಗಿಗಳೇನು ಮಾಡ್ತಾರೆ, ದಿವ್ಯ ದೃಷ್ಟಿಯಿಂದ ಅವರ ಕ್ಲೈರ್ವಾಯನ್ಸು, ಟೆಲಿಪತಿ ಇವೆಲ್ಲ ಇರುತ್ತೆ, ಅವುಗಳನ್ನೆಲ್ಲ ಅವರು ಪ್ರತ್ಯಯ ರೂಪದಲ್ಲಿ ತೊಗೊತಾರೆ. ಈಗ ಫಾರ್ ಎಕ್ಸಾಂಪಲ್ಲು ಸ್ವರ್ಗ ನರಕ ಇಂಥವು
ಬ್ರಹ್ಮಲೋಕ ಇಂಥವನ್ನೆಲ್ಲ ಅವರು ಪ್ರತಿ ರೂಪದಲ್ಲಿ ಅನುಭವದಿಂದ ನೋಡ್ಕೊತಾರೆ. ಋಷಿಗಳು ಹಾಗೆ ತಾನೆ ನೋಡ್ಕೊಂಡಿರ್ತವರು, ಕೂತ್ಕೊಂಡು ಏಕಾಂತದಿಂದ ಅದನ್ನು ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತಃಕರಣಕ್ಕೆ ಸಿಗದೇ ಇರುವಂಥದ್ದು ಅದೃಶ್ಯವಾಗಿರೋದನ್ನು ಅವರು ಕಂಡುಕೊಂಡಿರ್ತಾರೆ. ಈ ಪ್ರತ್ಯಯಗಳವರಲ್ಲಿ ಸೇರಿರುತ್ತೆ. ಸಮಾಧಿ ಗಿಮಾದಿ ಇಂಥವೆಲ್ಲ ಏನು ಬೇಕಾದರೂ ಆಗ್ಬೋದು. ಅಲ್ಲಿಗೆ ಜ್ಞಾನ ಅಂದರೆ ಏನಾಯಿತು, ನಾಲ್ಕು ಥರ ಕೋಮಾದಲ್ಲಿದ್ದವನಿಗೆ, ಮೂರ್ಛೆ ಹೋದವನಿಗೆ, ಅನಸ್ತೀಷ ಕೊಟ್ಟವನಿಗೆ ಪ್ರಜ್ಞೆ ಬಂದರೆ ಓ ಇವನಿಗೆ ಜ್ಞಾನ ಬಂತು ಅಂತಾರೆ. ಅದಲ್ಲ ನಾವು ಹೇಳೋ ಜ್ಞಾನ, ಅದಲ್ಲ. ಎರಡನೇದು ವಿಷಯಗಳ, ಯಾವುದೇ ಒಂದು ವಿಷಯ ತಗೊಂಡ್ರೆ ಆ ವಿಷಯಗಳ ಪ್ರತ್ಯಯಗಳ ಶೇಖರಣೆ ಜ್ಞಾನ ಅಂತಾರೆ. ಅಲ್ಲ, ಇನ್ನು ವಿಜ್ಞಾನಿಗಳು ತಗೊಳ್ರಿ, ಅವ್ರದ್ದು ಶೇಖರಣೆಯ ಜ್ಞಾನ ಅಲ್ಲ. ಇನ್ನು ಯೋಗಿಗಳು ತಗೊಳ್ರಿ, ಅವ್ರದ್ದು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ಮೀರಿರುವಂಥದ್ದು ಅತೀಂದ್ರಿಯವಾಗಿರೋ ಈ ತಿಳುವಳಿಕೆ, ಅದನ್ನು ಜ್ಞಾನ ಅಂತಾರೆ. ಈಗ ನಾವು ಹೇಳ್ತಾ ಇರೋ ಜ್ಞಾನ ಇದು ಯಾವುದು ಅಲ್ಲ ಸ್ವಾಮಿ. ಇವು ನಾಲ್ಕನ್ನು ಬಿಟ್ಟು ಈಗ ಈ ಥರ ಇಲ್ಲಿ ಬರಬೇಕು. ಇದಕ್ಕೆ ಈಗ ಪ್ರಕೃತವಾದ ಈ ಮೂರೋ ನಾಲ್ಕು ಹೇಳಿದ್ರಲ್ಲ, ಒಂದೂ ಅಲ್ಲ. ಮತ್ತು ಹೇಗೆ ಅದು ನಿಮ್ಮದೇನು ಜ್ಞಾನ ಸ್ವಾಮಿ, ಜ್ಞಾನಕಾಂಡದಲ್ಲಿ ಅಥವಾ ಮೋಕ್ಷದಲ್ಲಿ ಅಂತಂದರೆ, ವಸ್ತು ಹೇಗಿದೆಯೋ ಹಾಗೆಯೇ ಅದನ್ನು ತಿಳಿಯುವ ಜ್ಞಾನವೇ ಇಲ್ಲಿ ಬೇಕಾಗಿರೋದು. ಹೇಗಿದೆ ನೋಡ್ರಿ, ಜ್ಞಾನ ಹೊಸ್ತಾಗಿ ಏನನ್ನೂ ತಂದಿಡೋದಿಲ್ಲ. ಚೆನ್ನಾಗಿಟ್ಕೊಳ್ರಿ, ನಾವು ಕೇಳ್ಕೊಳ್ರಿ. ಮತ್ತು ಹೊಸ್ತಾಗಿ ಯಾವುದನ್ನೂ ಕೊಲ್ಲೋದಿಲ್ಲ, ಇಲ್ದಂಗೆ ಮಾಡೋದಿಲ್ಲ. ಹಾವು ಹಗ್ಗ ಚೆನ್ನಾಗಿ ಇಟ್ಕೊಳ್ರಿ. ನೀವು ಜ್ಞಾನ ಏನು ಮಾಡುತ್ತೆ, ಜ್ಞಾಪಕಂ ಮಾತ್ರ ನಾಕಾರಕಂ, ಏನು ಮಾಡೋದಿಲ್ಲ. ಬದಲಾವಣೆ ತುಂಬ ಇಂಪಾರ್ಟೆಂಟ್ ಇದು. ಈಗ ಇರೋದು ಹಗ್ಗ, ನಾನು ತಪ್ಪಾಗಿ ಹಾವು ಮಾಡ್ಕೊಂಡಿದ್ದೀನಿ. ಈಗ ನಿಮಗೆ ಹಗ್ಗ ಅಂತ ಗೊತ್ತಾಯಿತು, ಏನು ಚೇಂಜ್ ಆಯಿತು? ಅಲ್ಲಿ ಹೊಸದಾಗಿ ನೀವು ಹಗ್ಗ ಅಂತ ಮಾಡ್ಕೊಂಡ ಮೇಲೆ ಹಗ್ಗ ಅಂತ ತಂದಿಡಬೇಕಾ? ಇಲ್ಲ. ನೀವು ಹಾವು ಅಂತ ಮಾಡ್ಕೊಂಡಿದ್ದಿರಲ್ಲ, ಆ ಹಾವನ್ನ ಕೊಂದು ಓಡಿಸ್ಬೇಕಾ? ಇಲ್ಲ. ಹೇಗಿದೆ ನೋಡ್ರಿ, ಇದ್ದದ್ದನ್ನು ಇದ್ದಾಗೆ ತಿಳ್ಕೊಂಡ್ರೆ ಜ್ಞಾನ ಮುಗಿದೋಯ್ತು, ಮೋಕ್ಷಕ್ಕೆ ಇದು ಬೇಕಾಗಿರೋದು. ಹೇಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಈಗ ಬೇರೆ ದರ್ಶನಕಾರರು ಬೇಕಾದಷ್ಟು ಹೇಳ್ತಾರೆ ನೋಡ್ರಿ, ಒಂದೊಂದಿಲ್ಲ. ಯಾಕೆ ಗೊತ್ತಾ, ಈಗ ಕೆಲವರು ಏನು ಹೇಳ್ತಾರೆ, ಸತ್ ಮೇಲ್ ಮೋಕ್ಷ, ಅಲ್ಲಿಗೆ ಏನಾಗ್ಬೇಕು, ಇವನು ಸಾಯ್ಬೇಕು. ನಮ್ಮ ಕುಲಕರ್ಣಿ ಸ್ವಾಮಿಗಳು ಹೇಳ್ದಂಗೆ ಆ ಮೋಕ್ಷ ಅನ್ನೋದೊಂದು ದೊಡ್ಡ ರೋಗನ ಸ್ವಾಮಿ ನೋಗ್ ಬರುತ್ತೆ, ಅದು ಬೇಕಾಗಿಲ್ಲ. ಹಂಗೇನೋ ಮಾಡ್ಕೊಳಕ್ಕೆ ಹೋದ್ರೆ ನೀನು ಇದ್ದ ತಿಳ್ಕೊತ ಇಲ್ಲ, ಅವ್ರದ್ದು ಹೋಯ್ತು, ಅದು ಮೋಕ್ಷ ಅಲ್ಲ. ಇನ್ನು ಕೆಲವರು ಪ್ರಪಂಚ ಪ್ರವಿಳಯ ಮಾಡ್ಕೋಬೇಕು, ಪ್ರಪಂಚ ಏನು ಮಾಡಬೇಕು ಇಲ್ದಂಗೆ ಮಾಡ್ಕೋಬೇಕು. ಯಾಕೆ, ಗಾಢ ನಿದ್ರೆಯಲ್ಲಿ ಏನು ಇರೋಲ್ವಲ್ಲ, ಅದಕ್ಕೆ ಇವೆಲ್ಲ ಇಲ್ದಂಗೆ ಮಾಡ್ಕೋಬೇಕು ಸ್ವಾಮಿ. ಎಲ್ಲರನ್ನೂ ಕೊಂದ್ಕೊಂಬನ್ರಿ, ಪ್ರಪಂಚನ ಏನು ಮಾಡ್ತೀರಾ, ಇಲ್ದಂಗೆ ಮಾಡಿಬಿಟ್ರೆ ಹೆಂಗೆ ಮಾಡೋದು ಪ್ರಪಂಚನ, ಮಾಡ್ತೀಯ? ಮಾಡೋಕ್ಕಾಗೋದಿಲ್ಲ. ಈ ಪ್ರಪಂಚ ಅಕಸ್ಮಾತ್ ಮಾಡಿದ್ರು ತಿರ್ಗಿ ಇನ್ನೊಂದು ಸಾರಿ ಹುಟ್ಟು ಬಂದರೆ ಏನು ಮಾಡ್ತೀಯ? ಹೀಗೆ ಎಲ್ಲಾದರೂ ನೋಡ್ರಿ, ಲಾಜಿಕ್ಕೆ ಸಿಗೋದಿಲ್ಲ ಇದು. ಆದ್ದರಿಂದ ಅದಕ್ಕೆ ಇದನ್ನು ಚೆನ್ನಾಗಿ ಭದ್ರವಾಗಿ ಹಿಡ್ಕೊಳ್ರಿ ಮಾತು. ಹೇಗಿದೆ ನೋಡ್ರಿ, ನಮಗೆ ನಾವೇನಂತ ಬುದ್ಧಿವಂತರ, ಅಷ್ಟು ಶಾಸ್ತ್ರ ಗೊತ್ತಾ, ಎಲ್ಲ ಓದಿದ್ವ, ಏನೂ ಇಲ್ಲ. ಸ್ವಾಮಿಗಳು ತೋರಿಸ್ಕೊಟ್ರು ಬೇಸ್ಮೆಂಟ್ನಲ್ಲಿ ಎಷ್ಟು ಚೆನ್ನಾಗಿ ನಾವು ಬಿಡಿಸ್ಕೋಬೋದು. ಮುಗಿದೋಯ್ತು ಇಲ್ಲಿ, ವಸ್ತು ಹೇಗಿದೆಯೋ ಹಾಗೆ ಅದನ್ನು ತಿಳಿಯುವ ಜ್ಞಾನವೇ ಇಲ್ಲಿ ಪ್ರಕೃತವಾಗಿರೋದು. ಹುಡುಗರ ಭಾವನೆಯಲ್ಲಿ ಆಟದ ವಸ್ತುಗಳೇ ತುಂಬಿರುತ್ತೆ ನೋಡ್ರಿ. ಈ ಹುಡುಗರಿಗೆ ಏನಪ್ಪ ಇರುತ್ತೆ ಭಾವನೆ, ಮಲಗುವಾಗ ಆಟ ಸಾಮಾನು, ಏಳುವಾಗ ಆಟ ಸಾಮಾನು, ಮೂರೊತ್ತು ಆಟ ಸಾಮಾನು ಸಾಮಾನು ಸಾಮಾನು. ಇನ್ನು ತರುಣರಿಗೆ ಹೆಂಗಿರುತ್ತೆ, ಕಾಮಗಳು ಅವರಿಗೆ, ಈ ಕಾಮಗಳು ಹೆಣ್ಣಿಗೆ, ಗಂಡಿಗೆ, ಗಂಡ ಮೇಲೆ ಹೆಣ್ಣಿಗಿರೋ ಕಾಮಗಳೇ ಇರುತ್ತೆ ಅಷ್ಟೇ. ಹೀಗೆ ಹೀಗೆ ದೃಷ್ಟಿಭೇದದಿಂದ ಪ್ರಪಂಚ ಒಬ್ಬೊಬ್ಬರಿಗೂ ಒಂದೊಂದು ಬಗೆಯ ಕಾಣ್ತಾ ಇರುತ್ತೆ. ಆದರೆ ಆತ್ಮವಿಚಾರದ ಪ್ರತಿಕ್ರಿಯೆಗಳು ವೃತ್ತಾಂತ ಈ ನ್ಯೂಸ್ ಪೇಪರ್ ಥರ ಅಲ್ಲ, ದೃಷ್ಟಿಗೆ ಕಾಣೋದು ಬೇರೆ ಬೇರೆ ಕಾಣ್ತಾ ಇರುತ್ತೆ. ಹಂಗಲ್ಲ, ದೃಷ್ಟಿಯಿಂದ ನೋಡಿದಾಗ ಒಂದೇ ಒಂದು ತತ್ವವನ್ನು ಅವಲಂಬಿಸುವಂತೆ ಕಾಣ್ತಾ ಇರ್ತದೆ. ಪ್ರಪಂಚದಲ್ಲಿ ಬಗೆ ಬಗೆಯ ಭೂತಗಳು ಎಷ್ಟೇ ವಿನಿಶ್ವರವಾಗಿರಲಿ, ಅವುಗಳಲ್ಲಿ ಒಂದೇ ಅವ್ಯಯವಾದ ಭಾವವು ಇದ್ದುಕೊಂಡಿರುತ್ತೆ. ಪ್ರಪಂಚ ನೋಡ್ರಿ,
ಪ್ರಪಂಚ ಅಂತ ಅಂದ್ರೆ ನಾವು ಹೋಲ್ಸೇಲ್ ವ್ಯಾಪಾರ. ಎಚ್ಚರ ಅಥವಾ ಅವಸ್ಥೆ ಒಳಗಡೆ ಅಂದರೆ ದೃಶ್ಯ ಪ್ರಪಂಚ, ಕನಸು, ಎಚ್ಚರ, ಈ ಎರಡರಲ್ಲಿ ಅವಸ್ಥೆ ಒಳಗಡೆ ತೋರೋದು ಅರ್ಧ ಡಜನ್ ಮುಗ್ದೋಯ್ತು. ಹೇಗಿದೆ ನೋಡ್ರಿ ಹೋಲ್ಸೇಲ್ ವ್ಯಾಪಾರ, ಇಷ್ಟೂ ಕೂಡ ಎಷ್ಟು ಬದಲಾವಣೆ ಇದೆ ನೋಡ್ರಿ. ಒಂದೊಂದು ಒಂದೊಂದು ಥರ ಇದೆ. ಸೂರ್ಯ ಹೇಗೆ, ಚಂದ್ರ ಹೇಗೆ, ಆ ಪ್ರಪಂಚ ಹೇಗೆ, ಗ್ಯಾಲಕ್ಸಿ ಹೇಗೆ, ಈ ಭೂಮಿ ಭೂಮಂಡಲ ಹೇಗೆ, ಮತ್ತು ಇಲ್ಲಿರೋ 84 ಲಕ್ಷ ಜೀವರಾಶಿಗಳು ಎಲ್ಲರೂ ಬೇರೆ ಬೇರೆ ಬೇರೆ. ಅಪ್ಪಪ್ಪ, ಆದರೆ ಇಷ್ಟರಲ್ಲೂ ಒಳಗಡೆ ಇರೋ ತತ್ವ ಒಂದೇ, ಅದಕ್ಕೆ ಅದ್ವೈತ ಅಂತ ಅನ್ನೋದು. ಅವ್ಯಯವಾದ ಬದಲಾವಣೆ ಆಗದೆ ಇರೋದು, ನಶಿಸಿ ಹೋಗ್ತೇ ಇರೋದು, ಇಲ್ಲದಂಗಾಗೋದು ಇದು, ಅದು ಇರುತ್ತಲ್ಲ ಅದು ಒಂದೇ. ಈ ಉತ್ತಮವಾದ ಸಾತ್ವಿಕ ಜ್ಞಾನ ಸ್ವರೂಪವನ್ನು ಹಿಂದೆ ಕೂಡ ಅದನ್ನು ವರ್ಣಿಸಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದೇ ಅವ್ಯಯ ತತ್ವವಿದೆ ಎಂಬ ಪ್ರತ್ಯಯ ಮಾತ್ರ ಉಂಟಾಗುವುದಿಲ್ಲ. ಅಂದರೆ ಈ ಇಲ್ಲಿ ಆ್ಯಕ್ಚುಲಿ ಪ್ರತ್ಯಯ ಉಂಟಾಗುತ್ತೆ. ಬ್ರಹ್ಮಜ್ಞಾನ ಆಗಿದ ತಕ್ಷಣ ಏಕಾತ್ಮ ಪ್ರತ್ಯಯ ಸಾರ ಭಗವದ್ಗೀತೆ ಸಾರಿ ಮಾಂಡಿಕ್ಯ ಉಪನಿಷತ್ನಲ್ಲಿ 6ನೇ ಮಂತ್ರದಲ್ಲಿ ಏಕಾತ್ಮ ಪ್ರತ್ಯಯ ಸಾರ ಅಂತ ಹೇಳ್ತಾರೆ. ಈಗ ನನಗೆ ಹಾವು ಸತ್ಯವಾಗಿದೆ, ನನ್ನ ಮನಸ್ಸಿನಲ್ಲಿ ಇವಾಗ ಹಾವಿನ ಪ್ರತ್ಯಯ ಮೂಡಿದೆ, ಅದು ಇಮ್ಯಾಜಿನ್ ಇರಲಿ ಏನಾದರೂ ಇರಲಿ, ಒಟ್ಟಿನಲ್ಲಿ ನನಗದು ಸತ್ಯ. ಈಗ ನನಗೆ ಆ ಪ್ರತ್ಯಯನ ಹೊಡೆದಾಕ್ಬೇಕಾದ್ರೆ ಸತ್ಯವಾಗಿರುವುದೊಂದು ನಾನು ಕಂಡಾಗ, ಹಗ್ಗವನ್ನು ಕಂಡಾಗ ಈ ಹಗ್ಗದ ಪ್ರತ್ಯಯ ಬಂದು ಈ ಹಾವಿನ ಪ್ರತ್ಯಯವನ್ನು ಹೊಡೆದಾಕುತ್ತೆ. ಯಾಕೆ ಇದ್ದದ್ದನ್ನಿದ್ದಾಗ ನೋಡೋದು, ಅದು ಇಲ್ಲ ಅದು ಅದಕ್ಕೆ ಹೊಡೆದಾಗುತ್ತೆ ನನಗೆ. ಈಗ ಕನಸಿನಲ್ಲಿದ್ದಾಗ ಸತ್ಯ, ಎಚ್ಚರಕ್ಕೆ ಬಂದಮೇಲೆ ಆ ಕನಸಿನ ಸತ್ಯ ಅಂತ ಅನ್ರಿ ನೋಡೋಣ, ಹೋಯ್ತದು. ಹಾಗೆ ನನಗೆ ಈ ಶರೀರ, ಈ ಪ್ರಪಂಚ ಅವಸ್ಥೆ ಒಳಗಡೆದಲ್ಲ ಸತ್ಯ. ಈಗ ನನಗೆ ಆತ್ಮನ ಒಂದು ಪ್ರತ್ಯಯ ಮೂಡ್ತು ಅಂತಂದರೆ ಆ ಪ್ರತ್ಯಯ ಬಂದ ಮೇಲೆ ಇದನ್ನು ಕ್ಯಾನ್ಸಲ್ ಮಾಡುತ್ತಿದ್ದು ಹೊಡೆದಾಗುತ್ತೆ, ಅಲ್ಲಿವರೆಗೂ ಹೊಡೆದಾಕಕ್ಕೆ ಬರೋಲ್ಲ ಅಲ್ವಾ, ಹಾಗೆ ಹೇಳ್ತಾ ಇದ್ದಾರೆ. ಆದರೆ ಒಂದು ತಿಳ್ಕೊಳ್ರಿ, ಆ ಆತ್ಮ ಪ್ರತ್ಯಯ ಮೂರ್ತ ಅಲ್ವಾ, ಬ್ರಹ್ಮಜ್ಞಾನಿಗೆ ಮಾತ್ರ ಮೂಡಿರುತ್ತೆ. ಒಂದು ಆ ಆತ್ಮ ಪ್ರತ್ಯಯವೂ ಕೂಡ ಆತ್ಮ ನೋಡೋಕ್ಕೆ ಬರಲ್ಲ. ಇದಕ್ಕೆ ಯಾರಾದರೂ ಉದಾಹರಣೆ ಕೊಡ್ತೀರಿ ಏನಾದರೂ? ಆತ್ಮ ಪ್ರತ್ಯಯ ಮೂಡುತ್ತೆ ಕರೆಕ್ಟ್, ಬ್ರಹ್ಮಜ್ಞಾನಿಗೆ ಮಾತ್ರ, ನಮ್ಗೆ ಯಾರಿಗೂ ಮೂಡಿಲ್ಲ. ಆ ಆತ್ಮ ಪ್ರತ್ಯಯವೂ ಕೂಡ ಆತ್ಮ ನೋಡಕ್ ಬರಲ್ಲ. ಹೇಗೆ, ಯಾರಾದರೂ ಎಕ್ಸ್ಪ್ಲೈನ್ ಮಾಡಕ್ ಬರುತ್ತಾ ಇಲ್ಲಿ? ಈಗ ಮೇಲ್ಗಡೆ ಸೂರ್ಯ ಇರ್ತಾನೆ ಅಂತ ಇಟ್ಕೊಳ್ರಿ, ಮೋಡಗಳು ಮುಚ್ಕೊಂಡ್ಬಿಟ್ಟಿದೆ, ನಮಗೆ ಸೂರ್ಯ ಕಾಣಲ್ಲ. ಈಗ ಸೂರ್ಯ ಕಾಣೋದಿಲ್ಲ, ಮೋಡಗಳು ಮುಚ್ಚಿದೆ ಅಂತ ಯಾವ ಬೆಳಕಿನಿಂದ ನೋಡಿದ್ರು ಸ್ವಾಮಿ ನೀವು? ಸೂರ್ಯನ ಬೆಳಕಿನಿಂದಲೇ. ಹಾಗೆ ಈ ಆ ಸೂರ್ಯನ ಬೆಳಕು ಮೋಡ ಆತ್ಮನ ಈ ನಮಗೆ ಆತ್ಮನ ಬೆಳಕಿನಿಂದಲೇ ಈ ಏಕಾತ್ಮ ಪ್ರತ್ಯಯ ಬೆಳಗ್ತಾ ಇರೋದು. ಈ ಏಕಾತ್ಮ ಪ್ರತ್ಯಯ ಆತ್ಮನ ನೋಡೋಕ್ಕೆ ಬರೋಲ್ಲ, ಆತ್ಮನ ಬೆಳಗಕ್ಕಾಗಲ್ಲ. ಅಷ್ಟೇ ಬೇಕಾಗಿ, ಅದನ್ನು ನಾವು ಅಷ್ಟು ತಿಳ್ಕೊಂಡ್ರೆ ಬೇಕಾದ ಅಷ್ಟೇ. ಇಲ್ಲಿ ಆ ತತ್ವವು ಯಾವ ಪ್ರತ್ಯಯಕ್ಕೂ ವಿಷಯವೇ ಅಲ್ಲ. ಜ್ಞಾನಿಯಾದವನು ಒಂದೇ ಒಂದು ಅದ್ವಯವಾದ ತತ್ವವನ್ನು ಎಲ್ಲ ಭೂತಗಳಲ್ಲಿಯೂ ಕಂಡುಕೊಳ್ತಾನೆ. ಈಕ್ಷತೆ ಅಂದರೆ ಕಂಡುಕೊಳ್ತಾನೆ, ಹೀಗೆಂಬುದು ಅವನ ಅನುಭವವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಲಿಸೋಣ. ಸೊ ಒಟ್ಟಿನಲ್ಲಿ ಈ ಪ್ರಪಂಚ ಎಷ್ಟೇ ವಿಧ ವಿಧವಾಗಿ ಕಾಣಲಿ, ಆದರೆ ಅದರ ಇದು ಬದಲಾವಣೆ ಆಗೋದು, ಇದು ತೋರಿ ಹಾರೋದು, ಅದರ ಬಗ್ಗೆ ಸಂಶಯ ಇಲ್ಲ. ಆದರೆ ಅದರ ಹಿಂತಡಿಕೆ ಇರುವಂಥ ತತ್ವ ಇದೆಯಲ್ಲ, ಅದು ಒಂದೇ. ಈ ರೀತಿ ಯಾರಿಗೆ ನೋಡೋಕ್ಕೆ ಬರುತ್ತೋ ಅವನ ಜ್ಞಾನ ಸಾತ್ವಿಕವಾದ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ, ಜೈ ಗುರು.